ಮಹಾರಾಜರು ಮರಣದೊಂದಿಗೆ ಹೋರಾಡುತ್ತಿರುವ ಈ ಸಮಯದಲ್ಲೂ ನೀವು ಮರಣವನ್ನು ಗೆಲ್ಲುವ ಶಡೇವರು ಮನುಷ್ಯನ ಕರೆ ನನ್ನ ಪ್ರಾಣವನ್ನು ಕೊಟ್ಟಾದರೂ ತಂದೆಯವರನ್ನು ಕಾಪಾಡುತ್ತಿದ್ದೆ ಆದರೆ ಏನು ಮಾಡುವುದು ಮಂತ್ರಿಗಳು ವಿಧಿಯ ವಿಪರೀತದ ಹಠದಲ್ಲೂ ಅಣ್ಣ ದುರ್ಜೇನ ವಿಷಚಕ್ರದಲ್ಲೂ ನಾನು ತಂದೆಯವರು ಒಪ್ಪಿಕೊಂಡು ಬಿಟ್ಟಿದ್ದೇವೆ ಏನೂ ಮಾಡಲಾಗುತ್ತಿಲ್ಲ ಆಗುತ್ತಿಲ್ಲವಲ್ಲ ಎಂದೇ ಇದನ್ನು ಕುಡಿಯುತ್ತಿದ್ದೆ ಹಾವೆಂದು ತಿಳಿದು ಹಾಲೆರೆದು ಪೂಜೆ ಮಾಡುವುದು ನಮ್ಮ ದೇಶಾಚಾರ ರಕ್ತಗುಣ ಆದರೆ ಕಚ್ಚುವಾಗಲೂ ಅದನ್ನು ಸುಮ್ಮನೆ ಬಿಟ್ಟರೆ ಆತ್ಮಹತ್ಯೆ ಮಾಡಿಕೊಂಡಂತಲ್ಲವೇ ಯುವರಾಜ ಅಂದರೆ ಅಣ್ಣನ ಮೇಲೆ ನಾನು ಕೈ ಮಾಡಬೇಕು ಅಪ್ಪಾಜಿಯವರ ಅದನ್ನು ಕಂಡು ತಳಮಳಿಸಬೇಕು ತಾಯಿಯವರ ಕಣ್ಣಿನಲ್ಲಿ ರಕ್ತ ಸುರಿಸಬೇಕಲ್ಲವೇ ಇಲ್ಲ ಇಲ್ಲ ಅದು ಮಾತ್ರ ಸಾಧ್ಯವಿಲ್ಲ ಅದು ಯಾವುದಕ್ಕೂ ಎಳೆಯಿಲ್ಲದೆ ಸರ್ವಾನುಮತದಿಂದ ತಮ್ಮನ್ನೇ ಸಿಂಹಾಸನಕ್ಕೇರಿಸಲು ಮಹಾರಾಜರು ತೀರ್ಮಾನಿಸಿದ್ದಾರೆ ದಯಮಾಡಿ ಬನ್ನಿ ಯುವರಾಜ ನಿಮ್ಮ ಮಾತನ್ನು ನಾನೆಂದೂ ಮೀರಿಲ್ಲ ಆದರೆ ಮಂತ್ರಿಗಳೇ ಇತ್ತೀಚೆಗೆ ಅವಮಾನ ಸಹಿಸುವ ಶಕ್ತಿ ನನ್ನಲ್ಲುಳಿದಿಲ್ಲ ಹಾಗೇನೂ ಆಗುವುದಿಲ್ಲ ನಾಳೆ ನೀವೇ ಮಹಾರಾಜರು ಅಂದರೆ ನಾಳೆಯ ಮಹಾರಾಜರು ಸಂಜೆಯರೇ ಅಲ್ಲಿರುವ ಈ ದುರ್ಜಯ ಹಾಗಾದ್ರೆ ಮಹಾಮಂತ್ರಿಗಳು ಹೇಳಿದ್ದು ಬರೀ ಬಾಯಿ ಚಪಲವಷ್ಟೇ ಚಿತ್ರ ನಿನಗಿನ್ನೂ ಸಂದೇಹ ಸಂಶಯಗಳು ಬಿಡ್ಲಿಲ್ವೇ ಇಲ್ಲವಲ್ಲ ಈ ಸಿಂಹಾಸನ ಹತ್ತುವವರಿಗೆ ನಾನು ಮೀಸಲೆಂದು ಸ್ಪಷ್ಟವಾಗಿ ನಿಮ್ಮಲ್ಲಿ ಮೊದಲೇ ಹೇಳಿಬಿಟ್ಟಿದ್ದೇನಲ್ಲ ಹಾಗೆ ಆಗಲಿ ನಡೆ ನಾಳೆ ನಾನೇ ಮಹಾರಾಜ ನೀನೇ ಈ ರಾಜ್ಯದ ಮಹಾರಾಣಿ ಹಿರಿಯ ರಾಣಿಯ ಮಗನಾದ ದುರ್ಜಯ ದೊಡ್ಡವನು ತಾಯಿಲ್ಲದ ತಬ್ಬಲಿಯಾದ ಅವನನ್ನು ಇದುವರೆಗೂ ಅಷ್ಟು ಪ್ರೀತಿಯಿಂದ ಕಾಪಾಡಿಕೊಂಡು ಬಂದ ನಾವು ಈಗ ರಾಜ್ಯ ಲೋಪದಿಂದ ಅವನನ್ನು ಹೊರಗೆ ದೂಡುವುದು ಚೆನ್ನಾಗಿದೆಯೇ ನೀನೇ ಹೇಳಿ ಏನಾದ್ರಾಗಲಿ ಅವನಿಗೆ ಪಟ್ಟವನ್ನು ಕಟ್ಟಿಬಿಡಿ ಕೂಡಲು ತಾಯಿ ರಾಜ್ಯದ ಮಹಾರಾಣಿಯವರಾದ ತಾವು ನಾಳೆ ಪ್ರಜೆಗಳಿಗೆ ಏನೆಂದು ಉತ್ತರ ಕೊಡುತ್ತೀರಿ ನನ್ನ ಮಗ ಸಂಜಯನಿಗೆ ರಾಜ್ಯ ಬಾಳುವ ಶಕ್ತಿ ಇಲ್ಲ ಎನ್ನುತ್ತೇನೆ ಮಂತ್ರಿಗಳೇ ಜನರಿಗೆ ಅವನ ಯೋಗ್ಯತೆ ಗೊತ್ತು ರಾಣಿ ಅವನು ಒಪ್ಪುವುದಿಲ್ಲ ದುರ್ಜಯ ದುರಾಸೆ ಉಳ್ಳವನು ಪ್ರಜೆಗಳಿಗೆ ಅವನ ಮೇಲೆ ಪ್ರೀತಿ ಇಲ್ಲ ಪ್ರಜೆಗಳ ವಿರುದ್ಧವಾಗಿ ಅವನನ್ನು ರಾಜನನ್ನಾಗಿ ಮಾಡಲಾರೆ ರಾಣಿ ಬೇಡ ಈ ಕತ್ತಿ ನನ್ನನ್ನು ರಾಜನನ್ನಾಗಿ ಮಾಡುತ್ತದೆ ಬೇಡ ಮಗು ಕತ್ತಿಯಿಂದ ಕಟ್ಟಿದ ರಾಜ್ಯ ರಕ್ತದಲ್ಲಿ ಮುಳುಗಿ ಹೋಗುತ್ತದೆ ಮಗು ಮಗು ನಿನ್ನ ಅಭಿನಯ ಸಾಕು ಮಾಡು ಕೊಟ್ಟಿದ್ರೋಗಿ ದುರ್ಜಯ ದುರ್ಜಯ ಕಾಲಿಗೆ ಬಿಗಿ ಹಿಡಿ ಏಕೆ ಅದರೊಂದಿಗೆ ಕೈಯನ್ನು ಹರಿಬಿಡುತ್ತೇನೆ ಏನಾಗುವುದು ನೋಡಿ ಬಿಡೋಣ ತಾಯಿ ನೋಡಿದಿರಾ ಮಂತ್ರಿಗಳೇ ನಿನಗೆ ರಾಜ್ಯ ಎಷ್ಟು ಪ್ರಿಯವೋ ಅಷ್ಟೇ ನನಗೆ ತಂದೆ ತಾಯಿಗಳು ಪ್ರಿಯ ಅವರಿಗೆ ಶತ್ರುವಾಗಿ ನೀನು ಹೇಗೆ ಬದುಕುವೆಯೋ ನೋಡೋಣ ನೋಡೋಣ ಸಾಕು ನಿಲ್ಲಿಸಿ ಹೇ ಮುದುಕ ಬಿಡುವೆಯೋ ಇಲ್ಲವೋ ಬಿಡಿ ದಯವಿಟ್ಟು ಬಿಡಿ ಅಪ್ಪಾಜಿ ನಾನು ಬದುಕಿರುವಾಗಲೇ ನಿಮ್ಮನ್ನು ಕತ್ತೆಯ ಮನೆಯಲ್ಲಿ ನೋಡಬೇಕಿಲ್ಲವೇ ಇಲ್ಲ ಇಲ್ಲ ನಾನೇ ಬದುಕಿರುವುದಿಲ್ಲ ನಾನೇ ಸಾಯುತ್ತೇನೆ ಅಪ್ಪಾಜಿ ಜಯ ದುರ್ಜಯ ಮಂತ್ರಿಗಳೇ ಅಪ್ಪಾಜಿ ಕ್ಷಮಿಸಿ ಇನ್ನು ಮೇಲೆ ನಾನು ಅವನ ಮೇಲೆ ಕೈ ಕ್ಷಮಿಸಿ ಅಪ್ಪಾಜಿ ಹೌದಪ್ಪಾಜಿ ನಿಮ್ಮ ಮಾನ ಮಾಡಿ ಹೇಳುತ್ತೇನೆ ಅವನ ಮೇಲೆ ಕೈ ಮಾಡುವುದಿಲ್ಲ ಅವನ ಮೇಲೆ ಕೈ ಮಾಡುವುದಿಲ್ಲ ಭಾಗ
ಬರುವ ದಶಮಿ ಸಂಜಯನಿಗೆ ಪಟ್ಟಾಭಿಷೇಕ ಯುವರಾಜ. ಹೌದು, ಸತ್ಹೋದ ಮದಿ ಮಹಾರಾಜ ಶಾಸನವನ್ನು ಬರೆದು ಮೊದಲೇ ನನ್ನನ್ನು ಸಾಯಿಸಿಬಿಟ್ಟಿದ್ದಾನೆ. ಏನು ಮಾಡಲಿ ಗೌಡ್ರಿ, ಏನು ಮಾಡಲಿ? ನಾಳೆ ರಾಜನಾಗುವ ಸಂಜಯನೇ ಇಲ್ಲದಿದ್ದರೆ ಹೇಗೆ ಸಾಧ್ಯ? ಈ ಕಾರ್ಯದಲ್ಲಿ ಚಿತ್ರಾಂಗಿಯೊಬ್ಬನನ್ನು ನಿಮ್ಮ ಕಡೆ ಎಳೆದುಕೊಂಡರೆ ನಾಳೆ ಸಂಜೆಗೆ ಸಂಜಯನೇ ಇರದಂತೆ ಮಾಡುವು. ನಾವೆಣಿಸಿದಷ್ಟು ಸುಲಭವಾಗಿ ಚಿತ್ರಾಂಗಿಯಿಂದ ಈ ಕೆಲಸ ಸಾಧ್ಯವಿಲ್ಲ. ಆ ಮುದಿಮಂತ್ರಿ ಕುತಂತ್ರದಿಂದ ನಮ್ಮ ಹಂಚಿಕೆ ಕೈ ತಪ್ಪಿದರೆ ಸೈನ್ಯವು ನಿಮ್ಮ ಕಡೆಗಿದೆ, ನಾವೆಲ್ಲರೂ ನಿಮ್ಮ ಕಡೆಗಿದ್ದೇವೆ. ಈ ಕೈನೆ ನೋಡ್ಕೊಂಡ್ ಬನ್ನಿ, ಹಾಗೆ 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 ನೋಡಿ, ಇಲ್ಲಿ ನೋಡಿ, ಹಾಗೆ ನೋಡಿ, ಇದನ್ನೇ ನೋಡ್ಕೊಂಡ್ ಬನ್ನಿ. ಅವನಪ್ಪ ನೀವು ಇಷ್ಟು ಜನ ರಾಜಕೀಯ ಆಗಲ್ಲ ಹೇಳಿ ಬೇರೆ ಕೈನಲ್ಲಿ ಕಟ್ಟಿದೆ ರಾಜಕುಮಾರಿ ಬರುತ್ತೇನೆ, ಮತ್ತೊಂದು ಸಾರಿ ಸಂಧಿಸೋಣ.
ರಾಜದ್ರೋಹಿ ಒಬ್ಬನು ಅರಮನೆಯನ್ನು ಹೋಗಿರುವನು, ಅವನನ್ನು ಹುಡುಕುತ್ತಾ ಬಂದಿರುವ. ಹುಡುಕುವಿರಾ? ಹುಡುಕಿಕೊಳ್ಳಿ. ರಾಜದ್ರೋಹಿ ಅರಮನೆಗೆ ಹೊರಗಡೆಯಿಂದ ಬರಬೇಕು. ಅಗಳಪ್ಪ, ನೀವು ನನ್ನಂಗೆ ಇದ್ದೀರಲ್ಲ. ಯಾರ್ ನೀನು? ಎಲ್ಲಿಗೇಕೆ ಬಂದೆ? ನಾನೊಬ್ಬ ಕಳ್ಳ, ಕದಿಯಾಕೆ ಬಂದಿದ್ದೀನಿ? ಹೋಗಿದ್ರು ಕತ್ತು ಕಳಿಸಿ ಹಾಕ್ಬಿಡ್ತೀನಿ. ಕಾವಲ್ನವರು ಹುಡುಕುತ್ತಿರುವುದು ನಿನ್ನನ್ನೇ ಅಲ್ಲವೇ? ಹೌದು. ಈ ಅರಮನೆಯೇ ರಾಜದ್ರೋಹದಿಂದ ಮುಳುಗುತ್ತಿರುವಾಗ ಹೊರಗಿನಿಂದ ನೀನೇಕೆ ಬಂದಿಯಪ್ಪ? ಸಂಜಯ್ ಮಹಾರಾಜರೆಲ್ಲವರೇ ಬುದ್ಧಿ, ಅವ್ರು ಮುಳುಸಬೇಕು. ಅವರಿಗೇನಾಗಿದೆ? ನಾಳೆ ಒಂದ್ ದೊಡ್ಡ ವಿಪತ್ತು ಕಾದೈತೆ. ಹೀಗೆ ಬಾ ತಮ್ಮ, ಹೀಗೆ ಬಾ. ಕುಳಿತುಕೋ. ಇಲ್ಲ, ಇದ್ರ ಮ್ಯಾಗ. ಕುಳಿತುಕೋ ತಮ್ಮ. ಇದಕ್ಕೆ ಮೇಲು ಕೀಳುಗಳೆಂಬ ವ್ಯತ್ಯಾಸ ಗೊತ್ತಿಲ್ಲ. ದ್ವೇಷ ಅಸೂಯಿಗಳ ಆತಂಕವೂ ಇಲ್ಲ. ಅರಮನೆಯವರೊಂದಿಗೆ ಇದ್ದರು ಅವರ ಸ್ವಭಾವ ಇದಕ್ಕಿಲ್ಲ. ಈಗ ಹೇಳು, ಏನದು ವಿಪತ್ತು? ಮೊದಲು ಸಂಜಯ್ ಮಹಾರಾಜನ ತೋರಿಸಿ ಬುದ್ಧಿ. ಅವ್ರ ಕಾಲ ಮೇಲೆ ಬಿದ್ದು ಈ ಹೊಟ್ಟೆ ಕಿಚ್ಚಿನ ಅರಮನೆಯಲ್ಲಿ ಇರಬೇಡಿ ಅಂತ ಕರ್ಕೊಂಡು ಹೋಗ್ತೀನಿ ಅವ್ರನ್ನ. ಅದ್ಯಾರೇ ಅಂತ ಹೊಟ್ಟೆ ಕಿಚ್ಚು ಪಡೋರು? ಅವರೇ ಬುದ್ಧಿ. ಅದ್ಯಾರೋ ದುರ್ಜಯ ಅಂತ ಅವರಲ್ಲ, ಅವರೇ ಮಹಾಸ್ವಾಮಿ. ನಾಳೆ ಪಟ್ಟಾಭಿಷೇಕ ಆಗುವ ಅರಸರನ್ನೇ ಇಲ್ಲ ಅನ್ಸ್ಬಿಡ್ಬೇಕು ಅಂತ ಮಾಡ್ಕೊಂಡವ್ರಲ್ಲ ಆ ಚಿತ್ರಾಂಗಿಯನ್ನು ಆ ಅಮ್ಮನ ಕಟ್ಕೊಂಡು ಹೆಂಗೂ ಉಂಟ ತಗಿರಿ ಬುದ್ಧಿ. ಇದ್ಯಾವ ಸೀಮೆ ದೊಡ್ಡ ಮನಸ್ತನ? ಮಹಾರಾಜರು ಅಂದ್ರೆ ಪ್ರತ್ಯಕ್ಷ ದೇವರಿದ್ದಂಗೆ. ಆ ದೇವರಿಗೆ ಎಲ್ಡ ಬಗದವನು ಚಂದಾಗ ಬಾಳಿನ ಬದುಕಿನ ಬುದ್ಧಿ. ಈಗ ತಾನೇ ತಾಯಿ ಹೊಟ್ಟೆಯಿಂದ ಹುಟ್ಟಿ ಬಂದ ಮಗುವಿನಂಥವನಪ್ಪ ನೀನು. ಹಂಗನ್ಬೇಡಿ ಬುದ್ಧಿ. ನಾನು ಪಕ್ಕ ಕಳ್ಳ. ಬಡವರ ಕಷ್ಟ ನೋಡೋ ಕಾಗದ ಕದಿಯೋಕೆ ಆರಂಭಿಸ್ತದೆ. ಅದೇ ಕಸಬಾಗಿ ನಿಂತ ಇದ್ದು. ಆದ್ರೂ ಬುದ್ಧಿ, ಈ ಅರಮನೆಯಾಗಿ ನಡೆಯುವಷ್ಟು ಅನ್ಯಾಯ ಬೇರೆಲ್ಲರೂ ನಡೆಯಕ್ಕಿಲ್ಲ. ಅಲ್ಲ ಬುದ್ಧಿ, ಜನ ನನ್ನ ಕಳ್ಳ ಅಂತಾರಲ್ಲ, ದೊಡ್ಡ ಮನಸ್ಸು ಅನ್ಸ್ಕೊಂಡ್ರವ್ರು ಎಷ್ಟು ಜನ ಕಳ್ಳರವ್ರೆ ಇಲ್ಲಿ ಗೊತ್ತಾ? ಏನ ಬುದ್ಧಿ ಗೊತ್ತಾ ನಿಮಗೆ? ನೀನು ಕದಿದೆ ಕಷ್ಟಪಟ್ಟು ಕೆಲಸ ಮಾಡಿ ನಿನ್ನ ಬಡವರನ್ನು ಕಾಪಾಡೋದಕ್ಕಾಗೋದಿಲ್ವೇ? ಅದ್ ಹೆಂಗಾಯ್ತಿದೆ ಬುದ್ಧಿ? ಅನುಭವ ಇಲ್ದೆ ಹೇಳ್ತಾ ಇದ್ದೀರಲ್ಲ. ಅಲ್ಲ ಬುದ್ಧಿ, ಬಡವ್ರ ರೊಟ್ಟಿಯಾಗೆ ಬೆಂಕಿ ಬೆಟ್ಟನೆ ಕುಂತೈತೆ. ಎಷ್ಟು ದುಡಿದ್ರೇನ ಕಾದ್ ಕಾವಲಿ ನೀರ್ ಹಾಕ್ದಂಗ ಚುರ್ರ ಅಂದೋಯ್ತದಪ್ಪ. ಅದ್ ಸರಿ ಬುದ್ಧಿ, ನಮ್ ಯುವರಾಜರ ಸಂಜಯಪ್ಪನವರೆಲ್ಲ ಹೊಸ ತೋರ್ ಕೊಡಿ ಮಂತೆ. ಮಹಾಮಾತೃಶ್ರೀ ಅವರು ಬಂದಿದ್ದಾರೆಂದ ಹೇಳು. ಯಾರೋ ಬಂದ್ರು ಅಂತ ಕಾಣ್ತೈತಿ. ಜೈವಾಗಲೇ ಸಂಜಯ ಪ್ರಭು, ರಾಜಮಾತೆಯವರು ಮಂತ್ರಿಗಳು ಪಟ್ಟಾಭಿಷೇಕದ ವಿಷಯವಾಗಿ ಮಾತನಾಡಲು ಬರುತ್ತಿದ್ದಾರೆ. ಅಗತ್ಯವಾಗಿ ಬರಲಿ. ಮಹಾಸ್ವಾಮಿ, ಮಹಾಸ್ವಾಮಿ. ಹೇಳು ತಮ್ಮ, ಹೇಳು. ನೀವೇನಾ ಸಂಜಯ್ ಮಹಾರಾಜರು? ನೀವೇನಾ ನಾಳೆ ಈ ಸಿಂಹಾಸನ ಅಥವಾ ಪುಣ್ಯಾತ್ಮರು? ಬಡವ ಬಲಿದ ಅಂತ ಸ್ವಲ್ಪನೂ ಭೇದ ಇಲ್ವಲ್ಲ ನಮ್ಮಪ್ಪ ನಿಮಗೆ? ತಮ್ಮ ಬಾ ಕುಂತ್ಕೋಂತ. ಒಡಹುಟ್ಟದವರಿಗಿಂತ ಹೆಚ್ಚಾಗಿ ಪಕ್ಕದಲ್ಲೇ ಕರೆದು ಕೂರಿಸ್ಕೊಂಡ್ರಲ್ಲ ದೇವರೇ ನಿಮ್ ಸರಿಸಮನಾಗಿ. ನಿಮ್ಮಂಥವ್ರನ್ನೇ ನಾಳೆ ಇಲ್ಲ ಅನ್ಸ್ಬೇಕು ಅಂತ ಮಾಡ್ಕೊಂಡವ್ರಲ್ಲ. ಇಂಥ ಅನ್ಯಾಯ ಹೆಚ್ಚೋದ್ಕೆಲ್ವಾ ಮಳೆ ಬೆಳೆ ಎಲ್ಲ ಹಾಳಾಗೋದ್ದು? ಬುದ್ಧಿ, ಹೆಂಗಾನ ಇವ್ರ ಕೈಯಿಂದ ಪಾರಾಗೋಗ್ಬಿಡಿ. ನನ್ನ ನೋಡಿ, ನನ್ನ ಮನಸ್ಸು ನಿಮ್ಮನ್ನು ಬಿಟ್ಟೋಗೋಕೆ ಒಪ್ಪಿಲ್ಲ. ಇಲ್ಲೇ ಇರು. ಏಯ್, ನಂಗೆ ಅರಮನೆ ಒಗ್ಗಾಕಿಲ್ಲ, ಬೇಕಾದಾಗ ಬತ್ತಿ.
ಯಾರೋ ಬರ್ತಾರೋ ಅಂದ್ರು ಮಾತಾಡಿ ಬಿಡಿ ಮಾತಾಡಿ ಬರ್ತೀನಿ. ಹಲೋ ಕೆಂಪು ಗುಲಾಬಿ, ಯಾರು ಒಳಗಡೆ ಹೋದ್ರಲ್ಲ? ಹೋದ್ರಲ್ಲ. ಯಾರು? ಎರಡು ನೋಣ ಮೂರು ಸೊಳ್ಳೆ. ಏಯ್ ಸುಳ್ಳು ಹೇಳ್ತೀಯ, ನಾಲ್ಕೈದು ದಿನವೇ ಹೋಗ್ಲಿಲ್ಲ? ನಾನ್ ನೋಡ್ಲಿಲ್ಲ. ಹಾಗಾಗಿ ಏನ್ ನೋಡ್ತಿದ್ದಪ್ಪ? ಜನಗಳು ಯಾರಾದ್ರೂ ಬಂದ್ರೆ ನೋಡ್ತಾ ಆಯಿರು ಅಂತ ಮಂತ್ರಿಗಳು ಹೇಳಿದ್ದಾರೆ. ಓಹೋ, ನಮ್ಮ ಮಂತ್ರಿಗಳು? ಪಾಪ, ಅವರು ದೇವರಂತಹ ಮನುಷ್ಯರು, ಅವ್ರಿಗೆ ಏನು ಗೊತ್ತಾಗಲ್ಲ. ಅಯ್ಯ ಕೆಂಪು ಕುಲಾಣಿ, ಹಿಂದೆ ಪರೀಕ್ಷಿತ ರಾಜನ್ನ ಇಷ್ಟೇ ಜೋಪಾನವಾಗಿ ಮಡಗಿದ್ರು ಕೂಡ ಅವನ ಗತಿ ಏನಾಯ್ತು ಗೊತ್ತೇ? ಏನಾಯ್ತು? ಪರಿಹರಣವ ಪರೀಕ್ಷಿತ ರಾಜನ ಚರಡಿ ಶರಥಿ ಮಧ್ಯದೊಳಿಗಳು ತಳುವ ತೊರೆದಾಗ ಸರ್ಪ ನಿಂಬೆ ಹಣ್ಣಿನ ಒಳಗಡೆ ಸೇರ್ಕೊಂಡು ಕಡೆಗೂ ಕೂಡ ಆ ಪರೀಕ್ಷಿತ ರಾಜನ ಕುಟಿಗೆ ಬಿಟ್ಟ ಕಣಯ್ಯ. ಆದ್ರಿಂದ ಸೊಳ್ಳೆ ಇರುವೆ ನೋಡ ಒಂದನ್ನು ಒಳಗಡೆ ಬಿಡ್ಕೊಡ್ದು ಗೊತ್ತಾ? ಗೊತ್ತಾಯ್ತು. ಏನು 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 ಸಾಧ್ಯವಿಲ್ಲ, ಆ ಪರೀಕ್ಷಿತ ರಾಜ್ಯ ಸತ್ತೋದ, ನೀನ ಹೊಡೀರಿ. ನಾನು ಹೊಡೆಯಲ್ಲ ಕಡೆಯ, ನನಗೆ ಸಂತೋಷ ಆಗ್ಬಿಡುತ್ತೆ. ನನಗೆ ಬೇರೆ ಮಕ್ಕಳಾಗಬೇಕಾಗಿದೆ, ನಿನಗೆ ಹೆಂಡತಿಲ್ಲ, ಮಕ್ಕಳ ಹೊಡೆಯೋ ಬಲ್ಲ. ಅಯ್ಯೋ ಹೋಗು, ನೀವು ಹೋಗೋದು ನಾನು ಕಳಿಸ್ತಾ ಇದ್ದೀನಲ್ಲ, ನನಗೂ ಬರತ್ಬೇಕೆ ಅಂತ ಆಸೆ ಇದ್ವೆ. ಇಬ್ಬರು ಇದೆ, ನೀನ್ ಮುಂದೆ ಹೋಗ್ತಾ ಇರೋ, ನಾನು ಹಿಂದೆನೇ ಬರ್ತೀನಿ. ಹೋಗು, ಹತ್ರ ಹೋಗು, ಹೋಗ್ತಾ ಇರು, ಇನ್ನು ಹೋಗು 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 ಹೋಗು. ಕಾಲ್ ಕೊಟ್ಕ ನಿನ್ ಬಿಡ್ತೀನಿ ಅಂತ ತಿಳ್ಕೊಂಡ್ಯಾಲ್ಲು ಹೊಂದ್ ಬಿಡೋದಿಲ್ಲ. ಇಲ್ಲಿಗೆ ಯಾಕೆ ಬಂದೆ? ರಾತ್ರಿ ಎಷ್ಟೊತ್ತಾಗಿದೆ ಗೊತ್ತೇನು? ಅಯ್ಯೋ, ಇವತ್ತು ಬೆಳಗಿನ ಜಾವದವರೆಗೂ ನಾನು ಇಲ್ಲೇ ಕಾವಲು. ನಿಂಬೆ ಎಷ್ಟಿತ್ತು ನೀನೇ? ಅಯ್ಯೋ ಅಯ್ಯೋ, ನಿಮ್ಮಂತ ಹೇಳಿ ಯಾರೇ ಹೇಳಿ? ನಾನು ಯುವಜನ ಮಿತ್ರ, ನಮ್ಮೊಬ್ಬರ ಗುರುಪುತ್ರ.
ಸಂಜಯ್ ಮಹಾರಾಜ ಕಡೆ ಸುಳ್ಳು ಸತ್ಯವಾಗಲೂ ಹೇಳ್ತಿದ್ದೀನಿ. ಅವ್ರ ಕಡೆ ಮನೆ ಸದ್ದು ಮಾಡದೆ ನಾನು ಬಿಟ್ಟುಬಿಡಿ, ಅವ್ರ ಪ್ರಾಣ ಉಳಿಸ್ಬೇಕು. ಪ್ರಭು, ನಿಮ್ಮ ಪ್ರಾಣ ತೆಗೆಯುವ ಹಂಚಿಕೆ ನಡೆದಿದೆ. ನಿಮಗೆ ಮದುವೆನಲ್ಲಿ ವಿಷ ಬರೆಸಿ ತಂದಿಡುವರೆಂದು ತಿಳಿದೇ ಕುಡಿಯಕೂಡದೆಂದು ನಿಮ್ಮನ್ನು ಕೇಳಿಕೊಂಡಿದೆ. ನನ್ನಂತಿರುವವನೊಬ್ಬನನ್ನೇ ಹೇಳಿದ್ದ, ಅವನ ಮಾತು ನಾನು ಅಷ್ಟಾಗಿ ನಂಬಿರಲಿಲ್ಲ. ವಸಂತಿ ತಾಯಿ, ಹಣ್ಣು ಇದು ತರುತ್ತೇನಮ್ಮ. ಚಿತ್ರ, ಈ ಅರಮನೆಯೆಲ್ಲ ಕಲ್ಲು, ಐಶ್ವರ್ಯವೆಲ್ಲ ಪಾಷಾಣ, ಅಲಂಕಾರವೆಲ್ಲ ಪ್ರಕೃತಿಯ ಅಣಕಾಟವೋ ಎನಿಸುತ್ತಿದೆ. ಸತ್ಯದ ಸೂರ್ಯನ ಬೆಳಕು ಈ ಅರಮನೆಯೊಳಗೆ ಸ್ವಲ್ಪವೂ ಬೀಳುತ್ತಿಲ್ಲ ಚಿತ್ರ. ನನಗಂತೂ ನನ್ನ ಸೂರ್ಯನ ಬೆಳಕು ಶಾಶ್ವತವಾಗಿದೆ. ಚಿತ್ರಾಂಗಿ ದೊಡ್ಡ ಮಹಾರಾಜರ ನಂಬಿಕೆಗೆ ಪಾತ್ರಳಾಗಿದ್ದವಳು, ಮೇಲಾಗಿ ಸಂಜಯ್ ಮಹಾರಾಜರಲ್ಲಿ ಪಂಚ ಪ್ರಾಣ ಬಿಟ್ಟಿರಬಹುದು. ಅವಳ ಮೇಲೆ ನೀನು ಏನೇ ಹೇಳಿದ್ರು ನಾವು ನಂಬೋದಿಲ್ಲ. ನೀನೇ ಏನು ಯಾರು ಹೇಳಿದ್ರು ನಾವು ನಂಬೋದಿಲ್ಲ. ಬುದ್ಧಿ, ದೊಡ್ಡವ್ರ ಸಹವಾಸ ನಿಮಗ್ ಗೊತ್ತಿಲ್ಲ. ಈ ಬಿರುದು, ಬಹುಮಾನ, ಅಧಿಕಾರ, ಅಂತಸ್ತು, ಸ್ನೇಹ ಎಲ್ಲನೂ ಅಂಗಡಿ ಒಳಗೆ ಇಟ್ಕೊಂಡು ಮಾರಾಟ ಮಾಡಿಬಿಡ್ತಾರೆ. ಹುಟ್ಟತಾ ಅಂತ ಬಂದ್ರು ಬೆಳೀತಾ ದಾಯಾದಿಗಳು ಅಂತ ಕೇಳಿಲ್ವ ನನ್ ನೋಡಿಯ. ನೋಡಿ, ಈಗಿನ ಕಾಲದಲ್ಲಿ ಯಾರು ನಂಬಕ್ಕಾಗದು. ಬನ್ನಿ ಬನ್ನಿ, ಏನಾಗಲ್ಲ ನೋಡೋಣ. ಬನ್ನಿ ಬನ್ನಿ ಬುದ್ಧಿ, ನೆಲ್ಲ ಹೋಗ್ಬೇಡ. ಕಾಪಾಡೋ ನಾ ಚಿತ್ರಾಂಗಿ ಎಲ್ಲಿದ್ದಾಳೆ ವಾಸಂತಿ? ಏಕೆ ಪ್ರಭು? ಏನಿಲ್ಲ, ಸುಮ್ಮನೆ ಕೇಳಿದನಷ್ಟೆ. ಈ ಹಣ್ಣುಗಳು ಇದು ಅವರಿಗಲ್ಲ, ಯುವರಾಜ ಮಧುಸೇವನ್ನು ಬಿಟ್ಟು ಬಿಟ್ರು ಪ್ರಭು. ಹಾಗಾದ್ರೆ ತೆಗೆದುಕೊಂಡು ಹೋಗು. ನೀನು ಚಿತ್ರಾಂಗಿ ಸೇರಿಕೊಂಡು ಯುವರಾಜರನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ನೀನ್ ಏನೇ ಹೇಳು, ನಿನ್ ಪರಿಚಯ ತಿಳಿದಲ್ಲದೆ ನೀನ್ ಒಳಗೆ ಬಿಡಲ್ಲ. ನಾನೊಬ್ ಕಳ್ಳ, ನನ್ನ ಹೆಸರು ಕಿಲಾಡಿ ರಂಗ, ಬುಟ್ಟರೆ ಹೇಗ್ಲಾದ್ರೂ. ಪ್ರಭು, ಪ್ರಭು ಯಾಕೆ ವೇಷ? ತಾಪತ್ರೆಗೆ ಬಂತಲ್ಲಪ್ಪ ಬುದ್ದೇ. ನಿನ್ನೆ ಸಂಜೆ ಪುನವ್ರು ನೋಡಿದಾಗ ನಾನು ಹಿಂಗೆ ಬೆಪ್ಪಿಡ್ದೋದೆ, ಯಾರಪ್ಪ ಇವ್ರು ನನ್ನಂಗೆ ಇರೋರು ಅಂತ. ಆಮೇಲೆ ಅಂತಕಂಡೆ, ಕೋಗಿಲೆ ಹಿಂಗೆ ಕಾಗೆ ಇರಕ್ಕಿಲ್ವ, ಹಂಗೆ ಹಾಕಿರ್ಬಾರ್ದು ಅಂತ. ಮಂತ್ರಿಗಳೇ, ಇವನ್ ಮಾತು ಕೇಳಿದ್ರೆ ನಂಬೋ ಹಾಗೆ ಇದೆಯಲ್ಲ. ನಾನು ಒಳಗೆ ಹೋಗಿ ಸಂಜೆಯ ದಾರಿಯೇ ನೋಡಿಬಿಡುತ್ತೇನೆ. ಆವರೆಗೂ ಇವನು ಕತ್ತೆ ಮನೆಯಲ್ಲಿ ಇರಲಿ. ಹಂಗೆ ಮಾಡಿ ಬುದ್ಧಿ, ಇಡ್ಕೊಳಪ್ಪ ಸರಿಯಾಗಿ ಇಡ್ಕೊಳ್ಳ. ಹಂಗೆ ಇಡ್ಕೋ. ಈ ಸಂದೇಹ ಇರೋವತ್ತಿಗೆ ಅಲ್ವ ಎಲ್ಲ ಹಾಳಾಗೋದು. ಈ ಹಣ್ಣು ತಿನ್ನುತ್ತಿದ್ದಂತೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗಿದೆ. ವಸಂತಿ, ಎಲ್ಲಿಂದ ತಂದೆಯೇ ಈ ಹಣ್ಣುಗಳನ್ನು? ರಾಜಮಾತೆಯವರ ಪೂಜಾ ಗ್ರಹದಿಂದ. ಚಿತ್ರ, ನನ್ನನ್ನು ಬಿಟ್ಟು ಎಲ್ಲಿ ಹೋಗಬೇಡ ಚಿತ್ರ. ಪ್ರಭು, ನಾನೇ ನನ್ನ ಕೈಯಾರ ನಿಮಗೆ ವಿಷವನ್ನು ಕೊಟ್ಟು ಬಿಟ್ಟಿರಲ್ಲ ಪ್ರಭು. ಪ್ರಭುಪ್ಪ ಮಂದಿರ ಕುಂಕತ ಅವ್ರೆ, ಏನೋ ನಡೆದೋಗಿರ್ಬೇಕು ಅಂತ ಕಾಣ್ತಾ ಇದೆ. ನಡೀರಿ ನಡೀರಿ. ಅಮ್ಮ, ಆ ಕತ್ತಿಯನ್ನು ದುರ್ಜರು ಮುಟ್ಟಿದ್ದರು, ಅದನ್ನು ತೆಗೆದುಕೊಂಡು ಬನ್ನಿ ಪರೀಕ್ಷಿಸೋಣ. ಪ್ರಭುಗಳನ್ನು ನೋಡಿ ಬರುತ್ತೇನೆ. ಏನಾಯ್ತು ಮಂತ್ರಿಗಳೇ? ಕಡುಗು ನಮ್ಮ ಇವ್ರ ರಾಜ ಕೊಂದಿರ್ಬಾ. ಇಲ್ಲಿ ಬನ್ನಿ. ಇದರಲ್ಲಿ ವಿಷವಿದ್ದರೆ ಇದು ಸಾಯಲೇಬೇಕು. ಬೇಡ ಬೇಡ,
ಇದನ್ನು ಕೊಲ್ಲಬೇಡ. ಕೊಲೆಪಾತಕ ವಿಷವನ್ನು ಹಣ್ಣಲ್ಲಿ ಬೆರೆಸಿದ್ದಾನು, ಇದರಲ್ಲಿ ಇಟ್ಟಿದ್ದಾನು, ತಿಳಿಯಬೇಡವೇ? ಸಾಮಾನ್ಯಳಲ್ಲ, ಬಲು ಬುದ್ಧಿ ಗೊತ್ತೆ. ಹೇಗೂ ಸಂಜಯನನ್ನು ಕೊಂದು ನಾನು ರಾಜನಾಗುವುದಕ್ಕೆ ದಾರಿ ಸುಲಭ ಮಾಡಿಬಿಟ್ಟೆ. ಅದಕ್ಕಾಗಿ ನಿಮ್ಮನ್ನು ಕ್ಷಮಿಸುತ್ತೇನೆ, ಏಕೆಂದರೆ ನಿನ್ನನ್ನು ಮಾಹಿ ಮಾಡಿಕೊಳ್ಳುತ್ತೇನೆ. ಅದಲ್ಲದೆ ನನಗೆ ನೀವಿಬ್ಬರು ಎದುರಾದರೆ ಸಂಜಯನನ್ನು ಕೊಂದೆ ಪಾತಿಕಗಳೆಂದು ನಾನೇ ನಿಮ್ಮಿಬ್ಬರನ್ನು ಕಲ್ಲಿಗೆ. ಪ್ರಭುಗಳಿಗೆ ಎಚ್ಚರವಾಗುವುದಕ್ಕೆ ಇನ್ನೂ ಎಷ್ಟು ಬೇಕು ಪಂಡಿತರೆ? ನಾಡಿ ಬಂತು ಒಂದು ಮೇಲೆ ಎಚ್ಚರವಾದಾಗೆ ತಾನೆ. ಯಾವ ಔಷಧಿ ಕೊಟ್ಟನು 72 ಗಂಟೆಗಳ ಕಾಲ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನಾ ಹೇಳಲಿಲ್ವಾ, ನಾಳೆ ಪಟ್ಟಾಭಿಷೇಕ ಇವರು ಇಲ್ಲ ಅನಿಸ್ಬೇಕು ಅಂತ ಮಾಡ್ಕೊಂಡವ್ರೆ ಅಂತ. ಪಟ್ಟಾಭಿಷೇಕದ ಮುಹೂರ್ತನ ಬದಲಾಯಿಸೋಕ್ಕಾಗಲ್ವೇ ಮಂತ್ರಿಗಳೇ? ಆಗೋದಿಲ್ಲ, ಹಿರಿ ಮಹಾರಾಜರು ಮರಣಶಾಸನದಲ್ಲಿ ನಾಳೆನೆ ಪಟ್ಟಾಭಿಷೇಕ ಆಗ್ಬೇಕು ಅಂತ ಬರೆದಿದ್ದಾರೆ. ಸಂಜೆಯಲ್ಲದಿದ್ದರೆ ದುರ್ಜೆಯನ್ನಾದರೂ ಸಿಂಹಾಸನ ಮೇಲೆ ಕೂರಿಸಲೇಬೇಕು. ಪಟ್ಟಿದ್ರಾಣಿ ಹೊಟ್ಟೆಯಲ್ಲಿ ಹುಟ್ಟಿರೋ ಹಕ್ಕು ಸಂಜೆಯನಿಗಿದ್ದರೆ ಹಿರಿಯ ರಾಣಿ ಮಗನಾದರೂ ಹಿರಿಯವನು ಅನ್ನೋ ಹಕ್ಕು ದುರ್ಜೆಯನಿಗೆ ಇದ್ದೇ ಇದೆ. ಅವನು ಈಗಾಗಲೇ ಪ್ರಜೆಗಳಲ್ಲಿ ಸಂಜೆಯ ವಿಲಾಸಿ ಕುಡುಕ ಸಿಂಹಾಸನಕ್ಕೆ ಯೋಗ್ಯನಲ್ಲ ಎಂದು ಸಾಕಷ್ಟು ಅಪಪ್ರಚಾರ ಮಾಡಿದ್ದಾನೆ. ಅದನ್ನ ತಿಳಿಪಡಿಸೋದಕ್ಕೆ ಇವತ್ತು ಬೇಕು ಅಂತ ಈ ತಂತ್ರ ಹೂಡಿರು. ಅವ್ರ ಕೈಗೆ ರಾಜ್ಯ ಸಿಕ್ಕಿದ್ರೆ ಕೋಸಿ ಕೈಗೆ ಗುಮ್ಮಾನ ಕೊಟ್ಟಂಗ ಗತಿ. ಅದಕ್ಕೆ ದೊಡ್ಡ ಮಹಾರಾಜರು ಸಂಜೆಯನಿಗೆ ಪಟ್ಟವಾಗಬೇಕೆಂದು, ವಿಧಿವಶದಿಂದ ತಪ್ಪಿದ್ರೆ ದುರ್ಜೆಯನಿಗೆ ಪಟ್ಟವಾಗಬೇಕೆಂದು ಬರೆದಿದ್ದಾರೆ. ಈಗ ಸಂಜೆಯರಿಗೆ ಹೇಳೋ ಹಾಗಿಲ್ಲ, ದುರ್ಜೆಯನಿಗೆ ಪಟ್ಟ ಆಗೋದು. ಈಗೇನು ಮಾಡೋದು? ಅದ್ಯಾವ್ರಿ ಬುದ್ಧು ಆಗ್ಲಿ ಬಂದ ಸೇವನ ಅದಕ್ಕೆ ಅದ್ಯಾಕಪ್ಪ ಈ ಎಲ್ಲಾ ತಪ್ಪಿಗೂ ನೀನೇ ಕಾರಣ. ಅದಕ್ಕೆ ಅದಪ್ಪ ಮಂತ್ರಿಗಳಾದಕ್ಕೂ ಸಾರ್ಥಕವಾಯ್ತು. ನೀವೇನ ಸತ್ವಾಗ್ಲು ಧರ್ಮವಾಗ್ಲು ರಾಜ್ಯ ಸೋರು? ಏಯ್, ನಿಮ್ಮ ಕೆಸರು ಕಾಯಿಸ್ತೀರಿ ತಗೇಲೆ. ಹಂಗಾದ್ರೆ ಒಳ್ಳೆಯವ್ರ ಕಾಲುವೆ ಇಲ್ವಾ, ಅವ್ರಿಗೆ ಸಹಾಯನೇ ಮಾಡಬಾರ್ದ? ಅದೇ ಒಂದು ದೊಡ್ಡ ತಪ್ಪ. ಓಹೋ, ಒಳ್ಳೆಯವರಿಗೆ ಸಹಾಯ ಮಾಡೋದಕ್ಕೆ ಬಂದಿದೀಯೋ ನೀನು? ನಮ್ಮ ಅಪರಾಧ ಹೌದು. ಹೌದಾ? ಹಾಗಿದ್ದ ಮೇಲೆ ನಾನು ಏನು ಶಿಕ್ಷೆ ಕೊಡ್ತೀನೋ ಅದನ್ನು ಅನುಭವಿಸಲೇಬೇಕು. ನೀನು ಕೊಡೋ ಶಿಕ್ಷೆ ನಾನು ಅನುಭವಿಸ್ಬೇಕಾ? ನಾನು ಯಾರು ಅಂತ ತಿಳ್ಕೊಂಡಿದ್ದೀಯ? ಈ ಮಾತಾಡೋದು ಪಾಪ ಇದೇನ? ನೀವು ನನ್ನ ಕೊಡೋ ಶಿಕ್ಷೆ ಇಲ್ಲಾದ್ರೂ ಉಂಟ? ನಾನು ನಾನು ರಾಜ ಆಗದ? ಅಯ್ಯ ಬೇಡ ಬೇಡ, ಈ ನಮ್ಮಪ್ಪನ ಪುಣ್ಯಾತ್ಮ ಪುಣ್ಯಾತ್ಮ, ಈ ನಮ್ಮಪ್ಪನ ಎಕ್ಕಡ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡಬೇಕಾದ್ರು ನಾನು ಇದನ್ನ ನನ್ನ ಕಾಲಿಗೆ ಮೆಟ್ಕೋಬೇಕಾ?
ಇವರ ಕವಚ ನಾನು ತೊಟ್ಕೋಬೇಕಾ? ಇವರ ಕಿರೀಟ ನಾನು ತಲೆ ಮೇಲೆ ಇಟ್ಕೋಬೇಕಾ? ಓ ಅಯ್ಯೋ ಬೇಡಿ ಬುದ್ಧಿ ಬೇಡ, ನನ್ನ ಕೈನಲ್ಲಿ ಆಗತ್ತಿಲ್ಲ, ನನ್ನ ಕೈನಲ್ಲಿ ಆಗತ್ತಿಲ್ಲ. ಬೇಡಿ, ನೀವೇನ್ ಹೇಳಿದ್ರು ನನ್ನ ಕೈನಲ್ಲಿ ಆಗತ್ತಿಲ್ಲ, ನನ್ನ ಕೈನಲ್ಲಿ ಆಗತ್ತಂಗ. ದೈವ ಪ್ರೇರಣೆಯಿಂದ ನಾನು ಇಲ್ಲಿಗೆ ಬಂದಿದೀಯ. ಇಲ್ಲದಿದ್ರೆ ಈ ರಾಜ್ಯ ದುಷ್ಟ ಕೈಗೆ ಸಿಕ್ಕಿ ನಾಶವಾಗಿ ಹೋಗ್ತಾ ಇತ್ತು. ಹಾಲ್ಮಟ್ಟಿ ಹೇಳ್ಕೊಡೋ ಎಲ್ಲ ವಿಷಯನೂ ಪಾಠ ಮಾಡಿಕೊಂಡು ಈ ರಾಜ್ಯದ ಮಾನ ಗೌರವ ಕಾಪಾಡಪ್ಪ. ನಾನು ಬರ್ತೀನಿ ಹಾಲ್ಮಟ್ಟಿ. ಈಗ ನಮ್ಮ ಸರ್ತಿ, ನಾವ್ಯಾರು ಗೊತ್ತೋ ನಿನ್ನ ರಾಜನನ್ನಾಗಿ ಮಾಡುವ ರಾಜ ಗುರು. ಎಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡೋ ಹೇಳು. ಕೂತ್ಕೋ, ಎಗರ್ಲಾಡು. ಇದು ಎಗರ್ಲಾಟಲೇ ಇದು ಹೇಳು. ಹಾಳ್ ಮಾಡಿ? ನಾನು ಹಾಳ್ ಮಾಡಿಲ್ಲಪ್ಪ, ಒಳ್ಳೇದು ಮಾಡಿ. ನಾನು ಏನಂತ ತಿಳ್ಕೊಂಬಿಟ್ಟಿದ್ಯಾ ನೀ? ಆ ಮಂತ್ರಿಗಳ ಮಾತು ಕಟ್ಟಿಬಿದ್ದು ನೀ ಹೇಳ್ದಂಗೆ ಕೇಳ್ತಾ ಇದ್ದೀನಿ. ಇಲ್ಲದೆ ಹೋದ್ರೆ ಕೂಸೆ ನಿನ್ನ ತಿಗಡೆ ಒಸಿಗೊಂದು ಒಸಿಗೆ ಬಿಡುತ್ತಿದ್ದೆ. ಇಲ್ಲ ಮಹಾಸ್ವಾಮಿ, ನಾನು ಮಾಡಿದ ತಪ್ಪಾಯ್ತು, ನನ್ನನ್ನು ಕ್ಷಮಿಸಿ. ನೀನ್ ಹಿಂಗೆ ಇದ್ರೆ ಕ್ಷಮಿಸ್ತೀನಿ ಕಣ್ ಮಗ. ನಾನು ನಿನಗೆ ಮಗ ಅಂದು ಏನಪ್ಪ ಮಾಡ್ತೀಯ? ಯಾವ ಊರೋ ಯಾವ ಕೇರಿನೋ ಎಲ್ಲೋ ಬಿದ್ದಿದ್ದೆ. ನಮಗ್ ಗತಿ ಇಲ್ಲದೆ ನಿನ್ನನ್ನು ಕರ್ಕೊಂಡು ಬಂದು ರಾಜ ಅಂತ ಕೂಗ್ತೀವಿ ನೋಡು. ನಮ್ಮ ಹಣೆ ಬರಹ ಆಚಾರ ಬಾಬಾ, ಅಲಂಕಾರ ಮಾಡ್ಕೋ ಅಷ್ಟೇ. ಅಂತೂ ನಮ್ಮ ಮಂತ್ರಿಗಳು ಒಳ್ಳೆ ಕಿಲಾಡಿನೇ ಸಂಪಾದಿಸ್ಬಿಟ್ರು. ನಡೀರಿ, ಅಲಂಕಾರ ಮಾಡ್ಕೋ ನಡಿ. ದೊಡ್ಡ ಮಹಾರಾಜರು ಇದ್ದ ಹಾಗೆ ಕಾಣುವಿರಿ. ನಾಳೆ ನೀವು ರಾಜರಾಗುವಿರಿ, ಆವಾಗ ನನಗೊಂದು ಮಂತ್ರಿ ಪದವಿ. ಆಗಲಿ ಆಗಲಿ. ಪಟ್ಟಾಭಿಷೇಕಕ್ಕೆ ತಮ್ಮ ಅಪ್ಪಣೆ ಆಗ್ಬೇಕು ಸಂತೋಷದಿಂದ. ಹ್ಮ್, ಆಗಲಿ. ಪುರೋಹಿತರೇ, ಪೂರ್ಣಕುಂಭ ಆರತಿ ಪುಷ್ಪಪಾತ್ರಗಳೊಂದಿಗೆ ಮಹಾರಾಜನನ್ನು ಸಿಂಹಾಸನಕ್ಕೆ ಬಿಜೆ ಮಾಡಿಸ್ಬೇಕು. ರಾಜ್ಯಾಭಿಷಿಕ್ತರಾಗಬೇಕೆಂದು ತಮ್ಮಗಳ ಸಮ್ಮುಖದಲ್ಲಿ ಕೇಳಿಕೊಂಡು ಈ ಪಟ್ಟದ ಕತ್ತಿ ಕಿರೀಟಗಳನ್ನು ಅರ್ಪಿಸುತ್ತೇನೆ. ಮಾಂಡಲೀಕರೇ, ಮಂತ್ರಿಗಳೇ, ತಾಯಿ ಭುವನೇಶ್ವರಿ ಸಾಕ್ಷಿಯಾಗಿ ಕಾಯ ವಾಚ ಮನಸ ಈ ರಾಜ್ಯದ ಸೇವೆಗೆ ನಾವು ಸದಾ ಸಿದ್ಧರಾಗಿದ್ದೇವೆಂದು ತಮ್ಮೆಲ್ಲರ ಸಮಕ್ಷಮದಲ್ಲಿ ಪ್ರಮಾಣ ಮಾಡುತ್ತೇವೆ.
ಮಹಾಸ್ವಾಮಿಗಳು ಸಿಂಹಾಸನಾರೋಹಣ ಮಾಡಿದ್ದು ನಮಗೆ ತುಂಬಾ ಸಂತೋಷವಾಗಿದೆ. ಬರುತ್ತೇವೆ. ಐಶ್ವರ್ಯದಲ್ಲಿ ಮೆರೆಸಿಬಿಟ್ಟಿದ್ದೇನೆ. ನೀನು ಕಲಿತ ಗರಡಿಯಲ್ಲಿ ವರಸೆಯನ್ನು ತೋರಿಸಿಬಿಟ್ಟೆ. ಇಲ್ಲ ಇಲ್ಲ, ನಾನು ಕೊಟ್ಟ ಔಷಧಿ ಘೋರ ವಿಷ. ಯಾರು ಎಂತಹ ಮುರಿ ಔಷಧಿ ಕೊಟ್ಟರೂ ಮೂರು ದಿನ ಏಳಲಾಗುವುದೇ. ಹಾಗಾದ್ರೆ ಅವನು ಹೇಗೆ ಎದ್ದು ಬಂದ? ಸಂಜೆಯವರು ಅಂತಃಪುರದಲ್ಲಿ ಜ್ಞಾನ ತಪ್ಪಿ ಬಿದ್ದಿದ್ದಾರೆ. ಹಾಗಾದ್ರೆ ಪಟ್ಟಾಭಿಷೇಕವಾದದ್ದು ಬೇರೆ ಯಾರಿಗೋ ಇರಬೇಕು. ಇಲ್ಲ ಇಲ್ಲ, ಇದರಲ್ಲಿ ಆ ಮುದಿ ಮಂತ್ರಿಯ ತಂತ್ರವೇನೋ ಇರಬೇಕು. ಅವನ ಒಂದೊಂದು ಹೆಜ್ಜೆಯಲ್ಲಿಯೂ ನಾನು ನೆರಳಾಗಿ ಇದ್ದು ಬಿಡುತ್ತೇನೆ. ಬಸವೇನು ನೀವು? ರಂಗ, ದುರ್ಜೀನ ದ್ವೇಷದ ಬೆಂಕಿ ಹತ್ತಿ ಬರೆಯೋದಕ್ಕೆ ಪ್ರಾರಂಭವಾಯಿತು. ನೀವೇನು ಯೋಚನೆ ಮಾಡಬೇಡಿ ಮಂತ್ರಿಗಳೇ, ಮನೆ ಒಳಗಿನ ಬೆಂಕಿ ಮನೆಯ ಸುಟ್ಟ ಮೇಲಲ್ವಾ ನೆರಮನೆ ಸುಡೋದು? ಅವನೇ ಆವತಿ ಆಗೋಯ್ತಾನಪ್ಪ ಬಿಡಿ. ಇದೆಲ್ಲಿ ಮಾತ? ನಿನ್ನ ಮಾತು ಸತ್ಯವೇ, ಆದರೂ ಅದೃಷ್ಟದ ಬಟ್ಟಲಿನಲ್ಲಿ ಸಿಹಿಗಿಂತ ಕಹಿನೇ ಹೆಚ್ಚಿ ಆವಾಗಲೂ ನಾವು ಎದುರು ನೋಡ್ಬೇಕಪ್ಪ. ನಾವು ಯಾರು ಅವನ ಮೇಲೆ ಕೈ ಮಾಡೋ ಹಾಗಿಲ್ಲ. ಸೈನ್ಯವೆಲ್ಲ ಅವನ ಕಡೆಗಿದೆ, ಮುಖ್ಯ ಮುಖ್ಯವಾದ ಅಧಿಕಾರಿಗಳೆಲ್ಲ ಅವನ ಕಡೆಗಿದ್ದಾರೆ. ಎಲ್ಲದಕ್ಕಿಂತ ನನಗೆ ಹೆಚ್ಚು ಹೆದರಿಕೆ. ನೀವೇನು ಹೆದರ್ಕಬೇಡಿ ಮಂತ್ರಿಗಳೇ, ಬಿರುಗಾಳಿಗೆ ಬಾಳೆ ಕಂಬ ನಡಗಬೇಕು, ಬಂಡೆಕಲ್ಲು ನಡಗೋದಿಲ್ಲ. ಅವನ ಕಪಟ ಕುತಂತ್ರ ಈ ಕಿಲಾಡಿ ರಂಗನ ಮುಂದೆ ಏನೇನು ನಡೆಯೋದಿಲ್ಲ. ಅವನ ಹೆಂಗ ಹೆಂಗ ಬಣ್ಣ ಬದಲಾಯಿಸ್ಕೊಂಡು ಬರ್ತಾನೋ ನಾನು ಹಂಗಂಗೆ ಬದಲಾಯಿಸ್ತಾ ಇರ್ತೀನಿ. ಆದ್ರೆ ಸಂಜಯ್ ಮಹಾರಾಜಕ್ಕಿಂತ ನೋಡ್ಕೊಳ್ಳಿ, ನಾನು ಅವರು ಒಟ್ಟಿಗೆ ಇರಕ್ಕಾಗ, ಯಾಕಂದ್ರೆ ಗುಟ್ಟು ಗೊತ್ತಾಗೋಯ್ತದೆ. ಇಲ್ಲೇ ಇರೋಂಗಿದ್ದಿದ್ರೆ ನಾನೇ ಅವ್ರು ನೋಡ್ಕೊತಾ ಇದ್ದೆ. ಹ್ಞೂ, ಹೋಗಿ ಹೋಗಿ ಅಲ್ಲೇ ಇರಿ. ನೀವು ಯಾರ ಜೊತೆಲಿ? ಆಲ್ಮಡ್ಡಿ ಜೊತೆಲಿ. ನಾಳೆ ಒಂದ್ ದಿವಸ ಹೆಂಗಾದ್ರೂ ಕಾಲ ಕಳೆದು ಬಿಟ್ರೆ ಸಾಕು. ನನ್ನ ವಿಷಯ ನೀವೇನು ಯೋಚನೆ ಮಾಡಬೇಡಿ ಬುದ್ಧಿ. ನೀವು ಹೋಗಿ ನಾನು ಹೇಳ್ತೀನಿ. ಉದ್ರ ಮಾಡ್ತೀಯಾ? ಎದೆಯಲ್ಲಿ ಸರ್ಪಟಾಕಿ ಹಬ್ಬಿಸಿ ಬಿಟ್ಟೆ, ಕಣ್ಣಿಂದ ಸರ್ಬಾಣ ಬಿಟ್ಟದೆ ಕೆಟ್ಟೆ. ಹಾ
ಹಬ್ಬ ನಾಳೆ ಅಂತ ನಾ ಸುಮ್ಮನಿದ್ದೆ, ಇವತ್ತೆ ಆಗ್ಲಿಂದೆ ಇದೋ ನಾ ನೆಡ್ದೆ. ಎದೆಯಲ್ಲಿ ಸರ್ಪಟಾಕಿ ಹತ್ತಿಸಿ ಬಿಟ್ಟೆ, ನಾ ಕಣ್ಣಿಂದ ಸುರ್ ಸುರ್ ಬಾಣ ಬಿಟ್ಟದ ಕೆಟ್ಟೆ. ನಿನ್ ಸೆರಗಿನ ಸೋತ್ನಲ್ಲೇ ಸ್ವರ್ಗ ಕೆಣಿ, ನಿನ್ ಸೆರಗಿನ ಸೋತ್ನಲ್ಲೇ ಸ್ವರ್ಗ ಕೆಣಿ, ನಿನ್ ಪ್ರೇಮದ ನದಿಲೇ ನಾನಾ ತಿನ್ ದೋಣಿ. ಪಟಾಕಿ ಹತ್ತಿಸಿ ಬಿಟ್ಟೆ, ನಾ ಕಣ್ಣಿಂದ ಸುರ್ ಬಾಣ ಬಿಟ್ಟದ ಕೆಟ್ಟೆ. ಎದೆಯಲ್ಲಿ ಸರ್ ಪಟಾಕಿ ಹತ್ತಿಸಿ ಬಿಟ್ಟೆ, ಕಣ್ಣಿಂದ ಸುರ್ ಬಾಣ ಬಿಟ್ಟದ ಕೆಟ್ಟೆ. ಎದೆಯಲ್ಲಿ ಸರ್ ಪಟಾಕಿ ಹತ್ತಿಸಿ ಬಿಟ್ಟೆ, ಕಣ್ಣಿಂದ ಸುರ್ ಸುರ್ ಬಾಣ ಬಿಟ್ಟದ ಕೆಟ್ಟೆ. ಕೊನೆಯ ದೊರೆಗಳು ನಮ್ಮನ್ನೇನಾದ್ರು ಕೇಳಿದ್ರು ಇದೇ ನೋಡು ಮತ್ತೆ ಬೇಡ ಅನ್ನೋದು. ಈ ವರ್ಷಗಳನ್ನೆಲ್ಲ ಒಂದ್ ಕಡೆ ಕಟ್ಟಿಟ್ಬಿಡು. ನಿನಗೆ ಬಲ ಹೆಚ್ಚಿರ್ಬೋದು, ನನಗೆ ಅಧಿಕಾರ ಹೆಚ್ಚು ಗೊತ್ತೋ. ಯಾವ ನೀವು ಯಾಕೆ ಹಾಲು ಮಾಡ್ತಾ ಇದೀಯಾ? ಅಲ್ಲ ಮರ್ಯಾದೆ ಯಾಕೆ ಕೇಳ್ತಾ ಇದ್ದೀನಿ? ಎಚ್ಚರವಾಯ್ತು ಪ್ರಭು, ನಮ್ಮೇನಾದ್ರೂ ಕರೆದ್ರೆ ಅಂತ ತುಂಬನ ಕರೆಗಿಡ್ದು ನಾನು ನೋಡ್ತಾ ನಿಂತಿದೀಯಲ್ಲ. ನಿನಗಂತೂ ಪ್ರೇಮ ಪ್ರೀತಿ ಅಂದ್ರೆ ಮೈಗಾಗೋಲ್ಲ ಅಂತ ನಾವೇನ್ ಮಾಡ್ಲಿ ನೋಡು. ಅವಳಾಗಿ ಬಂದು ಕರೆದ್ರೆ ನಾನು ಬರೋದಕ್ಕಾಗಲ್ಲ ಅಂತ ಹೇಳೋಕ್ಕಾಗುತ್ತೀರಿಯಾ? ನೀ ನಿದ್ದೆ ಮಾಡು, ಹಾಗೆ ನೋಡ್ತಾ ಇದೀಯ ಕೊಡಪ್ಪ ಇಲ್ಲಿ. ಅಯ್ಯಯ್ಯೋ ನಿನಗೆ ಬಂದು ಕೇಳ್ದಲ್ಲ ಅವ್ರು ಹಾಕಿದ್ದಿಲ್ಲ ಕೇಳು. ದುರ್ಜೇನ ಕೆಲಸವೇ ಇರಬೇಕು ಹಾಲಮಡ್ಡಿ. ಮುಂದಿನ ಒಂದೊಂದು ಗಳಿಗೆಯೂ ನಮ್ಗಿರುತ್ತೆ. ಹೋಗು ರಂಗನಿಗೆ ಈ ವಿಷಯವನ್ನು ತಿಳಿಸಿ, ನಾನು ಸಂಜೆಯನ್ನು ಹುಡುಕಿಕೊಂಡು ಬರುವವರೆಗೂ ಅವನೇ ರಾಜನಾಗಿರ್ಬೇಕೆಂದು ಹೇಳಿ. ಮಂತ್ರಿಗಳೇ, ಮೊದಲೇ ನಿಮ್ಮನ್ನು ಕಂಡ್ರೆ ದುರ್ಜೇನಿಗಾಗಲ್ಲ. ನೀವು ದಯವಿಟ್ಟು ನಮ್ಮವ್ರನ್ನ ಕೆಲವರು ಕರ್ಕೊಂಡು ಹೋಗಿ, ಇಲ್ಲವಾದ್ರೆ ನಿಮ್ಮ ಪ್ರಾಣಕ್ಕೆ ಆಪತ್ತು. ರಾಜ್ಯದ ಸೇವೆಯಲ್ಲಿ ನಾನು ಸತ್ರೆ ನನ್ನಂತಹ ಭಾಗ್ಯಶಾಲಿ ಯಾರೂ ಇಲ್ಲ ಹಾಲ್ಮಡ್ಡಿ. ನಾನು ಹಿಂತಿರುಗಿ ಬರುವವರೆಗೆ ರಂಗಣ್ಣ ಅವರನ್ನು ಕಾಪಾಡಬಹುದು. ಹೌದು ಕಣತ್ತೆ, ಸತ್ವಾಗು. ನಿನ್ನ ಆಶೀರ್ವಾದದಿಂದ ಎಳ್ಳು ದಿನ ದುರ್ತನ ಸಿಕ್ಕೈತೆ ನಂಗೆ. ನಂಬೋಕೆ ಆಗ್ತಾ ಇಲ್ವಲ್ಲೋ ನೀನ್ ದೊರೆ ಯಾರಂದ್ರೆ. ಹೇಳ್ತೀನಿ, ಆ ಎಲ್ಲ ಮಾವ ಮಾವ ಮೊನ್ನೆ ಹೋದನು, ಇನ್ನು ಪತ್ತೆನೇ ಇಲ್ಲ. ಸಾರಿ, ಅವಂದ ಇದ್ದೇ ಐತೆ ಮಾಮೂಲಿ. ಒಂದ್ ತಿಂಗಳು ಊರಾಗಿದ್ರೆ ಒಂಬತ್ತು ತಿಂಗಳು ಹೊರಗಡೆ ಇರ್ತಾನೆ. ಅತ್ತೆ ಹೊಟ್ಟೆ ತುಂಬಾ ಹಸಿತೈತೆ, ನಿನ್ ಕೈನ ರುಚಿ ನೋಡಿ ಬಹಳ ದಿವಸ ಆಗೋಯ್ತು. ನಾನು ಇದ್ರು ಕೊಟ್ಟಿಯ ತಿನ್ನಕ್ಕೆ. ಅಯ್ಯೋ ನನ್ ತಂದ, ಏನು ಇಲ್ವಲ್ಲ, ಮಾಡ್ಕೊಡ್ತೀನಿ ಸ್ವಲ್ಪ ತಾಳು. ಒಬ್ಳೆ ಅಲ್ವಾ, ತಂಗನ್ ರೊಟ್ಟಿ ಚಟ್ನಿಲೆ ಕಾಳ ತಳ್ಬಿಡುವ ಅಂತಿದ್ದೆ. ಹಂಗಾದ್ರೆ ರೊಟ್ಟಿ ಐತೆ, ಏನು ತಕಮ್ಮ ಮತ್ತೆ ತಿನ್ನವಾ? ಎಷ್ಟು ದಿವಸ ಆಗೋಗೈತೆ, ಏನ್ ಕತೆ? ನಿನ್ ಕೈನ ರೊಟ್ಟಿ ತಿನ್ಬೇಕಾದ್ರು ಆ ಮಹಾರಾಜನಾಗಿರೋನು ಪುಣ್ಯ ಮಾಡ್ಕೊಂಡಿರ್ಬೇಕು. ಎಷ್ಟು ದಿವಸ ಆಗೋಯ್ತಂತೆ? ಓಹೋ ಬೋ ರುಚಿ ಆಗೈತೆ ಕಣತ್ತೆ.
ಈ ದೊಡ್ಡ ಮನುಷ್ಯರ ಮನೆ ಮೃಷ್ಟಾನ್ನಕ್ಕಿಂತ ಬಡವರ ಮನೆ ರಾಗಿ ರೊಟ್ಟಿ ನಿರ್ಮಲವಾಗಿರ್ತೈತೆ ನೋಡು. ಈ ದೊಡ್ಡ ಮನುಷ್ಯರ ಹಾಳೆಲ್ಲ ಬರೀ ಬೂಟಾಟಿಗೆ ಕಾಣುತ್ತೆ. ಇವತ್ತೊಂದು ಕಡೆ ನನ್ನ ಊಟ ಕರೆದಿದ್ರು, ಹೋದೆ, ಎರಡಗಳನ್ನ ಆಗಿಟ್ಟು ಬೆಟ್ಟದ ಅನ್ನದ ಮೇಲೆ ಕೈ ತೊಳ್ಬಿಡದ ಶಿಶಿ ಅವ್ರದೊಂದು ಬಾಳ ಮಹಾಸ್ವಾಮಿ. ಅಗಳಪ್ಪ, ನಿಮ್ಮ ಹತ್ರ ಮಾತನಾಡಬೇಕಾಗಿದೆ, ಸ್ವಲ್ಪ ಹೇಗೆ ದಯ ಮಾಡ್ತೀರಾ? ಕೇಳ್ದೇನವ, ಮಹಾರಾಜರಿಗೆ ಚೆಕ್ ಬಂದು ಹೆಂಗೈತೆ? ಈ ಅರಮನೆ ತುಂಬ ಯಾವ ಮೂಲೆಯಲ್ಲಿ ನೋಡಿದ್ರು ಗುಸುಗುಸಪಸ ಗುಸುಗುಸ ಪಸಪಸ, ಇವಾಗ ಆಡಂಗೆ ಇಲ್ವೋ? ವಸಿ ಹಂಗಿರವ, ಅದೇನು ಹೇಳ್ತಾರೋ ಕೇಳ್ಕೊಂಬಂದ್ಬಿಡ್ತೀನಿ. ಏನಪ್ಪ ನಿನಗೇನು ಮಾನ ಮರ್ಯಾದೆ ಇದೆಯಾ? ಎಲ್ಲಿಂದಳಿಗೆ ವೇಷ ಹಾಕೊಂಡು ಬಂದ್ಬಿಡ್ತೀಯಲ್ಲ, ರಾಜಮರ್ಯಾದೆ ಉಳಿಯುತ್ತೀಯೇ? ಎಲ್ಲಿ ಮುಖ ಹೋಯ್ತಪ್ಪ ನಿನ್ ರಾಜನ ಮಾನ ಮರ್ಯಾದೆ? ಏ ಹಾಳು ಮಾಡಿ, ನಿಜವಾದ ರಾಜನಾಗಿರ್ಬೇಕಾದ್ರೆ ಇವ್ರ ಜೊತೆಗೆಲ್ಲ ಹಿಂಗೆ ಇರ್ಬೇಕಣ್ಣ. ಹಾಗಾದ್ರೆ ನೀನ್ ನಿಜವಾದ ರಾಜನ ಆಗ್ಬೇಕು ಅಂತಿದೀಯ? ಯಾವ ಬಡ್ಡಿ ಮಗನಿಗೆ ಬೇಕಯ್ಯ ನಿನ್ ದೊರ್ತನ? ತಗಳ ಬಿಚ್ಕೊಂಡು ಹೋಗಯ. ಯಾಕಯ್ಯ ದುರ್ಜನ ಹೆದ್ರು ಬಿಟ್ಟಿಯ? ಏನಪ್ಪ ಏನಂದೆ? ನಾನಾಗ ಏ ಕನಸಿನಲ್ಲಿ ತಿಳ್ಕೊಬೇಡ ಕಣ ಕೂಸೆ, ಈ ಕಿಲಾಡಿ ರಂಗನ ಪಾಲ್ಗೆ ಆ ದುರ್ಜೆ ಅನ್ನಿಸ್ಕೊಳ್ಳವನು ಒಂದ್ ಹುಲ್ಕಡ್ಡಿ ಸಮಾನ. ಆ ಹುಲ್ಕಡ್ಡಿನೇ ದೊಡ್ಡ ಬೆಟ್ಟವಾಗಿದೆ ರಂಗಣ್ಣ. ದುರ್ಜೆಯನ್ ಕಡೆಯರು ಸಂಜಯ ಮಹಾರಾಜನ ಹೊತ್ಕೊಂಡು ಹೋಗಿ ಎಲ್ಲೂ ಬುಚ್ಚಿಟ್ಟೆ. ಅವ್ರನ್ನ ಪತ್ತೆ ಮಾಡಿ ಪುನಃ ನಾವು ರಾಜ್ಯಕ್ಕೆ ಒಪ್ಪಿಸ್ಬೇಕೋ ಬೇಡವೋ ಹೇಳು. ಹೌದಾ? ನೋಡ್ದ ಅವನ್ನ, ಈ ಕಿಲಾಡಿಗೆ ಕಿಲಾಡಿ ವರ್ಷ ತೋರಿಸ್ಬಿಟ್ನಲ್ಲ. ಅದಕ್ಕೆ ಕಣಪ್ಪ ರಂಗನ್ ಹೇಗಾದ್ರೂ ಮಾಡಿ ಕರ್ಕೊಂಡು ಬಂದು ಅರಮನೆಲಿ ಇಟ್ಕೋ, ನಾನು ಹೋಗಿ ಮಹಾರಾಜನ ಕರ್ಕೊಂಡು ಬರ್ತೀನಿ ಅಂತ ಮಂತ್ರಿಗಳು ನನ್ನ ಹೇಳೋಗಿದ್ದಾರೆ. ಹಂಗಿದ್ಮೇಲೆ ನಡಿ, ಆಟ ಚಂದಾಗೆ ಕಟ್ಬಿಡವ. ಅತ್ತೆ ನಾನ್ ಬರ್ತೀನಿ, ತುಂಬಾ ಕೆಲಸ ಐತೆ, ಆದ್ರೆ ನನ್ನ ಈ ವೇಷದ ಗುಟ್ಟು ಯಾರಿಗೂ ಗೊತ್ತಾಗ್ಬಾರ್ದು. ಜೋಪಾನ ನಾನ್ ಬರ್ತೀನಿ. ಏನಿಲ್ಲಪ್ಪಾಜಿ, ಏನಿಲ್ಲ. ಇವರನ್ನು ನಾನು ಚಿತ್ರದಲ್ಲಿ ಮಾತ್ರ ನೋಡ್ಬೇಕೇನಪ್ಪಾಜಿ? ಬೇಡ ಬೇಡ, ನಾಳೆ ನಾನೇ ಮಹಾರಾಜರ ಅಂತಃಪುರಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನಮ್ಮ. ಸಿದ್ಧಳಾಗಿರು. ಸ್ವಾಮಿ ಪರಮಾತ್ಮ, ಶತ್ರುಗಳ ಮಡಿಲಿನಲ್ಲಿರುವ ನನ್ನ ಸಂಜಯನನ್ನು ಕಾಪಾಡುತ್ತ, ದುರ್ಜೇನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಈ ರಾಜ್ಯವನ್ನು ಪ್ರಜೆಗಳಿಂದ ರಕ್ಷಿಸು ತಂದೆ. ಅಮ್ಮ ಸಂಜಯ ಬಾ, ಮಗ ಬಾ. ತಾಯಿ ಮಕ್ಕಳ ನಡುವೆ ಯಾವ ರಾಜಗೌರವಗಳೂ ಬೇಡ. ಸಂಜಯ ನೀನು ಅಮ್ಮ ಎಂದು ಕೂಗಿ ಎಷ್ಟು ವರ್ಷಗಳಾಗಿ ಹೋಯಿತು. ನನಗೆ ಅಮ್ಮ ಎನ್ನುವುದು ಬಿಟ್ಟು ಈಗ ಬೇರೇನೂ ತೋಚುತ್ತಿಲ್ಲಮ್ಮ. ತೋಚುವುದೇ ಬೇಡ ಮಗು, ಮಾತೃಶ್ರೀ ಎಂದರು, ರಾಜಮಾತೆ ಎಂದರು, ಅಮ್ಮ ಎನ್ನುವಷ್ಟು ಹಿತವಿರುವುದಿಲ್ಲ. ಕುಳಿತು ಸಂಜಯ, ನಿನಗೆ ನೆನಪಿದೆಯೇ ನಿನ್ನನ್ನು ದುರ್ಜಯನನ್ನು ಈ ಎರಡು ತೊಡೆಗಳ ಮೇಲೆ ಮಲಗಿಸಿ ತಟ್ಟಿ ಜೋಗುಳ ಹಾಡುತ್ತಿದ್ದು ಜ್ಞಾಪಕವಿದೆಯೇನು? ಒಂದು ದಿನ ದುರ್ಜಯನು ನಿನ್ನನ್ನು ಮೈ ಚರ್ಮ ಸುಲಿಯುವಂತೆ ಹೊಡೆದಾಗ ನೀನವನಿಗೆ ಒಂದು ಏಟನ್ನೂ ಹಾಕದೆ ಅಮ್ಮ ಅಣ್ಣನಿಗೆ ದೇವರು ಒಳ್ಳೆಯ ಬುದ್ಧಿ ಏಕೆ ಕೊಡಲಿಲ್ಲ ಎಂದು ಇಲ್ಲೇ ಇದೇ ಜಾಗದಲ್ಲಿ ನೀನು ಕೇಳಿದ್ದು ಮರೆತೀಯ ಮಗು? ಅಮ್ಮ ಅಮ್ಮ, ಆ ಹಳೆಯ ನೆನಪುಗಳೆಲ್ಲ ಈಗೇಕಮ್ಮ? ನಿನ್ನನ್ನು ಎಳೆಯ ಮಗುವಿನಂತೆ ಮತ್ತೆ ನನ್ನ ಮಡಿಲಲ್ಲಿ ಇರಿಸಿಕೊಳ್ಳುವುದಕ್ಕೆ ಬಾ ಮಗು ಬಾ. ತಾಯಿ ಮಡಿಲು ಮಕ್ಕಳಿಗೆ ಸ್ವರ್ಗವನ್ನು ಸ್ವರ್ಗ. ಮಗು ಏನಾಯ್ತು? ಏನಾಯ್ತಪ್ಪ? ಏನು ಇಲ್ಲಮ್ಮ, ಏನು ಇಲ್ಲಮ್ಮ. ಅಮ್ಮ ಪೂರ್ವ ಜನ್ಮದ ಪುಣ್ಯ, ನನಗೆ ಈ ಮಡಿಲಲ್ಲಿ ಮಲಗುವ ಭಾಗ್ಯ ಸಿಕ್ಕಿದೆ. ನಾನಿದನ್ನು ಯಾರಿಗೂ ಬಿಟ್ಟುಕೊಡಲಾರದಷ್ಟು ನಿನ್ನ ಪ್ರೇಮ ನನ್ನನ್ನು ಕಟ್ಟಿ ಹಾಕಿದೆಯಮ್ಮ. ಈ ರಾಜ್ಯ, ಈ ಅಧಿಕಾರ ಇದೊಂದು ನನಗೆ ಬೇಡಮ್ಮ. ನಿನ್ನ ಪಾದ ಸೇವೆ ಇದೊಂದನ್ನು ಮಾತ್ರ ತಪ್ಪಿಸಬೇಡಮ್ಮ. ಅಮ್ಮ ನಾನೊಂದು ವೇಳೆ ದ್ರೋಹಿಯಾಗಿದ್ದರೂ
ನನ್ನನ್ನು ಕ್ಷಮಿಸಿ ಬಿಡಮ್ಮ, ನನ್ನನ್ನು ಕ್ಷಮಿಸಿ ಬಿಡಮ್ಮ. ಮಗು ಸಂಜಯ, ತಾಯಿ ಹೃದಯದಲ್ಲಿ ಮಗನಿಗೆ ಎಂತಹ ಸ್ಥಾನವಿರುತ್ತದೆ ಎಂಬುದು ಒಬ್ಬ ತಾಯಿಗೆ ಮಾತ್ರ ಗೊತ್ತು. ಒಬ್ಬ ತಾಯಿಗೆ ಮಾತ್ರ ಗೊತ್ತು ಮಗು. ಅಮ್ಮ ಜಯಚಂದ್ರ ಪ್ರಭುಗಳಿಗೆ ಸುಸ್ವಾಗತ. ಬನ್ನಿ ಬನ್ನಿ. ಅಪ್ಪಾಜಿ, ಮಹಾರಾಜರಿಲ್ಲವೇ ಕೇಳಿ. ಮಹಾಮಾತೃಶ್ರೀ ಅವರ ಅಂತಃಪುರದಲ್ಲಿದ್ದಾರೆ, ಹೋಗಿ ಕರೆತರಲೆ. ಬೇಡ, ನಾನೇ ಹೋಗಿ ಕರೆತರುತ್ತೇನೆ ಚಂದ್ರ. ಅಷ್ಟರಲ್ಲಿ ಅವರನ್ನು ಇಲ್ಲಿ ಸ್ವಾಗತಿಸಲು ನೀನೇ ಸಿದ್ಧಲಾಗಿದ್ದೀನಿ ವಾಸಂತ. ನಾಳಿನ ನಿಮ್ಮ ಮಹಾರಾಣಿ ಅವರಿಗೆ ಅಂತಃಪುರವೆಲ್ಲವನ್ನು ಒಂದು ಬಾರಿ ತೋರಿಸಿಬಿಡಿ. ನಾನು ಬರ್ತೇನೆ. ವಾಸಂತಿ, ನಿನ್ನಂತೆಯೇ ಇದೆ ನಿನ್ನ ಹೆಸರು. ಬನ್ನಿ ಮಹಾರಾಣಿ. ಮಹಾರಾಣಿ, ತಾವು ಈ ಊರಿಗೆ ಬಂದಾಗಿಂದ ಒಂದು ಬಾರಿ ನಿಮ್ಮನ್ನು ನೋಡಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಅರಮನೆಗೆ ಬಂದಾಗಿನಿಂದ ನಿಮ್ಮ ಅರಸರನ್ನು ನೋಡಬೇಕೆಂದು ನಾನು ಎಷ್ಟೋ ಪ್ರಯತ್ನಿಸಿದೆ. ತಂದೆಯವರನ್ನು ಕಳೆದುಕೊಂಡು ಪರಿತಪಿಸುತ್ತಿರುವ ಅವರನ್ನು ಅಪ್ಪಾಜಿಯವರು ನನಗೆ ಭೇಟಿ ಮಾಡಲು ಸಮ್ಮತಿಸಲಿಲ್ಲ. ವಾಸಂತಿ, ಪ್ರಭುಗಳು ಪ್ರತಿದಿನವೂ ತಾಯಿಯವರನ್ನು ಭೇಟಿ ಮಾಡಲು ಹೋಗುವರೇನೆ? ಹೌದು ತಾಯಿ. ಎಳೆಯ ಮಗುವಿನಂತೆ ಅವರ ತೊಡೆಯ ಮೇಲೆ ಈಗಲೂ ಮಲಗಿ ಚಿಕ್ಕಂದಿನ ಹೊಂಗನಸುಗಳನ್ನೆಲ್ಲ ಕಾಣುತ್ತಾರಂತೆ. ಆಹ್, ಪುಣ್ಯ ಮಾಡಿದ ಜೀವ ಆ ತಾಯಿ ಮಕ್ಕಳದು. ವಾಸಂತಿ, ಕಲೆ, ಶಿಲ್ಪ, ನರ್ತನೆಗಳೆಂದರೆ ಅವರಿಗಷ್ಟೊಂದು ಪ್ರಿಯವೇನೆ? ಏಕಮ್ಮ, ಈ ಪ್ರತಿಮೆಯನ್ನು ನೋಡಿದರೆ ಹಾಗನಿಸುತ್ತದೆಯೇನು? ಈ ಕೋಪದ ಮುಖದಲ್ಲಿ ಅದೆಷ್ಟೊಂದು ಕಣ್ಣು ತುಂಬಿದ್ದಾನೆ ಆ ಶಿಲ್ಪಿ. ನಮ್ಮ ಮಹಾರಾಜ ಹೃದಯ ಅಷ್ಟೇ ಕರುಣೆ ತುಂಬಿದ್ದು ಮಹಾರಾಣಿ. ಅಯ್ಯೋ ಅಯ್ಯೋ ಪಾಪ. ಚೆಲುವೆ, ಈ ಎಳೆಯ ಕಂದನನ್ನು ಯಾರು ಗಾಯಗೊಳಿಸಿದರೆ? ದೊಡ್ಡ ಹುಲಿಯ ಬಾಯಿಂದ ತಪ್ಪಿಸಿ ಇದನ್ನು ಮಹಾರಾಜರು ಹಿಂದೆ ತಂದಿದ್ದಾರೆ ಮಹಾರಾಣಿ. ಅವರೆಂತಹ ದಯಾಳುಗಳು, ಎಂತಹ ಪರಾಕ್ರಮಿಗಳು. ಚೆಲುವೆ, ಆ ಕಣ್ಣು ತುಂಬಿದ ಮಗವನ್ನು ನಾನೊಂದು ಬಾರಿ ಕಣ್ಣು ತುಂಬಾ ನೋಡಬೇಕಲ್ಲಿ. ನೋಡು ರಾಜಕುಮಾರಿ. ರಾಜಕುಮಾರಿ, ಹೆಣ್ಣಿಗೆ ನಾಚಿಗೆಂತಹ ಅಲಂಕಾರ ಬೇರೆ ಯಾವುದೂ ಅಲ್ಲವೇ? ನನ್ನ ಎಲ್ಲ ಅಲಂಕಾರಗಳು ಈ ಪಾದಗಳಿಗೆ ಎಂದೋ ಅರ್ಪಿತವಾಗಬಿಟ್ಟಿದೆ. ನನಗೂ ಅಷ್ಟೇ. ಆವತ್ತು ನೀನು ಅರಮನೆಯಿಂದ ಬರುವಾಗ ಗಾಡಿಲಿ ಕೂತ್ಕೊಂಡು ಬರ್ತಾ ಇದ್ದೆ, ಒಂದಿನ ಗಾಡಿಗೆ ಸಿಕ್ಕಾಕಂತು. ಆಗ ನಿನ್ ಕನಿಕರ ತೋರಿಸ್ತೇ ನೋಡು, ಆವಾಗಲೇ ನನ್ನ ಹೃದಯ ನಿನಗೆ ಅರ್ಪಿಸ್ಬಿಟ್ಟೆ. ನೀವೆಷ್ಟು ದೊಡ್ಡ ಕಳ್ಳರೆಂದು ನಂಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತು. ಏನ್ ಮಾಡ್ತಿ ಹೇಳು. ಇವರೆಲ್ಲರೆದುರಿಗೆ. ಓಹೋ, ಚೆಲುವೆ, ವಾಸಂತಿ, ನಮ್ಮ ಕಳ್ಳತನಕ್ಕೆ ರಾಜಕುಮಾರಿ ಅವರೇನೋ ಬಹುಮಾನ ಕೊಡುವರಂತೆ. ಅದೇನು ಬಹುಮಾನ ಕೊಡುವರೋ ಅದನ್ನು ತೆಗೆದುಕೊಂಡು ಬರಲು ಸ್ವಲ್ಪ ಉದ್ಯಾನವನದ ಕಡೆ ಹೋಗುತ್ತೇವೆ. ನಮ್ಮ ಎಳೆ ಕಂದನನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ ದಯಮಾಡಿ. ಸಲ್ಲನಕ್ಕು ಎನ್ನನು ನಗಿಸು, ನಿನ್ನ ನಗು ಮೊಗದಲ್ಲೇ ಎನ್ನ ಮೈ ಮರೆಸು. ನೀನೊಂದು ಸಲ್ಲನಕ್ಕು ಎನ್ನನು ನಗಿಸು, ನಿನ್ನ ನಗು ಮೊಗದಲ್ಲೇ ಎನ್ನ ಮೈ ಮರೆಸು. ಮನೆ ಕರೆದಾಗ ರಂಗೋಲಿ ನಕ್ಕಾಗ ಅಂಗಳದ ಮನೆ
ಬರದಾಗಂತು ಯಾರಿಗೂ ತಿಳಿಯದಿಹ ಯಾವುದೋ ಏನಂತು ನಮ್ಮಿಬ್ಬರ ನಡುವೆ ವಿಧಿ ಬೆಸದಾಗಂತು ನಾಚದಿರು ಮನದಲ್ಲೇ ತವದೆಯ ತಾಕಿನ್ನಿ ನಾಚದಿರು ಮನದಲ್ಲೇ ತಾವದೆಗೆ ತಾಕೆನ್ನೆ ಒತ್ತಿಡುವೆನೆ ಜಾಣೆ ಚಿತ್ರರಂಗೋಲಿಯನೆ ನೀನಂದು ಸಣ್ಣಕ್ಕೆ ನಿನ್ನನ್ನು ನಗಿಸು ನಿನ್ನನ್ನು ಮಗದಲ್ಲೆ ನಿನ್ನೇ ನಗಿಸು ನೀನಂದು ಸಣ್ಣಕ್ಕೆ ನಿನ್ನನ್ನು ನಗಿಸು ಚಂದ್ರ ನಮ್ಮ ಎಷ್ಟೋ ನಿಜವಾಗುವುದಿಲ್ಲ ಅಲ್ಲವೇ ಈ ನಿರಾಶೆ ಏಕೆ ದೊರೆ ಈ ರಾಜ್ಯ ಐಶ್ವರ್ಯ ಎಲ್ಲವೂ ಕನಸೆ ಯಾವುದೂ ಇಲ್ಲದ ಭಿಕಾರಿ ನಾನಾಗಿದ್ದರೆ ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಿದ್ದೀಯಾ ಚಂದ್ರ ಹೆಣ್ಣಿನ ಕಣ್ಣು ಎಷ್ಟು ಚಂಚಲವೋ ಮನಸ್ಸು ಅಷ್ಟೇ ಸ್ಥಿರವಾದದ್ದು ತಿಳಿದೋ ತಿಳಿಯದೆಯೋ ಆರಿಸಿಕೊಂಡದ್ದನ್ನ ಉಳಿಸಿಕೊಂಡೇ ಬಿಡುತ್ತದೆ ಪ್ರಭು ನಾವು ಪ್ರಭುಗಳೊಂದಿಗೆ ಅಗತ್ಯವಾಗಿ ಆಡುವ ಮಾತಿರುವುದೆಂದು ಹೇಳು ಬೇಡ ನಾನೇ ತಿಳಿಸುತ್ತೇನೆ ಪ್ರಭು ಬೇಡಿ ಪ್ರಭು ಬೇಡಿ ಈಗ ನೀನು ನನ್ನನ್ನು ಬಿಟ್ಟು ಹೋಗಬೇಡ ಚಂದ್ರ ಚಂದ್ರನಿಗೆ ತಿಳಿಯಬಾರದ ಯಾವ ರಹಸ್ಯವೂ ನಮಗಿಲ್ಲ ಅಣ್ಣಾಜಿ ಅದೇನು ಅಗತ್ಯವಾದ ವಿಷಯವೋ ಹೇಳಿಬಿಡಿ ತಮ್ಮೊಂದಿಗೆ ಏಕಾಂತದಲ್ಲಿ ಹೇಳಬೇಕು ಪ್ರಭು ಪ್ರಭು ರಾಜಕಾರಣಿಗಳು ಹೀಗೆ ಎಂದು ಹೇಳಬರುವಂತಿಲ್ಲ ನಾನು ಮತ್ತೆ ಬರುತ್ತೇನೆ ಚಂದ್ರ ಚಂದ್ರ ಅಣ್ಣಾಜಿ ಅಣ್ಣಾಜಿ ಬನ್ನಿ ಕುಳಿತುಕೊಳ್ಳಿ ಏಕಾಂತವಾಗಿ ಹೇಳಬೇಕಾದ ವಿಷಯವೇನು ಅಪ್ಪಣೆ ಆಗಿ ಅಂತೂ ಮಂತ್ರಿಗಳ ಸಾಹಸದಿಂದ ಸಿಂಹಾಸನ ಹತ್ತಿಬಿಟ್ರಲಿ ಹೇಗಾದರೂ ಆಗಲಿ ನೀವು ಬಹಳ ಧೈರ್ಯಶಾಲಿಗಳು ಪ್ರಭು ನಿಮ್ಮ ಹಿಂದಿನ ಎಲ್ಲ ಸ್ವಭಾವಗಳನ್ನು ಎಷ್ಟು ಬೇಗ ಬದಲಾಯಿಸಿಕೊಂಡು ಬಿಟ್ರಿ ಆ ನಿಮ್ಮಂತಹ ರಾಜಭಕ್ತರು ಈ ಅರಮನೆಯಲ್ಲಿ ತುಂಬಿಕೊಂಡಿರುವಾಗ ಯಾವ ಘಳಿಗೆಯಲ್ಲಿ ಏನನ್ನು ಬೇಕಾದರೂ ಬದಲಾಯಿಸಿ ಬಿಡಬಹುದಲ್ಲವೇ ಅಣ್ಣಾಜಿ ರಾಜದ್ರೋಹಿ ಆ ರಾಜದ್ರೋಹಿಯ ಪಟ್ಟ ನಿಮಗೆ ಸೇರಿದ್ದು ಆ ರಂಗ ಎಂದಿರಲ್ಲ ಯಾರು ಏಯ್ ಇದುವರೆಗೂ ಎಲ್ಲರೂ ಕಣ್ಣಿಗೂ ಮಣ್ಣಿರ್ತಿದ್ರಿ ಈಗ ಅದು ಸಾಧ್ಯವಿಲ್ಲ ನಿಜವಾದ ಸಂಧ್ಯ ನನ್ನ ಸೆರೆಯಲ್ಲಿದ್ದಾನೆ ಬೇಕಾದ್ರೆ ಬಾ ತೋರಿಸ್ತೀನಿ ಅಗಳಪ್ಪ ಗುಬ್ಬಚ್ಚಿ ಆಡ್ಕೊಂಬಂದು ಅವನ ಬಾಯಿ ಒಳಗೆ ಬಿದ್ದಂಗಾಗೋಯ್ತು ಹಂಗಾದ್ರೆ ನೀನು ಸಂಚು ಮಾಡ್ದಂಗೆ ಸಂಜಯ್ ಮಹಾರಾಜನ್ ಕೊಂದು ಬಿಡ್ತೀಯ ಅನ್ನು ಕೊಲ್ಲು ಅದೇನ್ ಕೊಲ್ತೀಯ ನಾನು ನೋಡ್ಕೊಂತೀನಿ ನೀನ್ ಅವನ್ ಕೊಂದ್ರೆ ನಾನೇ ನಿಜವಾದ ರಾಜ ಅಂತ ನಿಂತು ಯಂಗಾನ ಮಾಡಿ ನಿನ್ನ ಹೇಳಿ ತಿಳ್ಸ್ಕೊಂತೀನಿ ಕೊಂದೀಯ ಏಯ್ ನಿನ್ನಂತ ಸಾವಿರಾರು ಜನರು ಈ ದುರ್ಜಯನನ್ನು ಏನೂ ಮಾಡ್ಲಾರು ನನ್ನ ಸೆರೆಯಲ್ಲಿರುವ ಜಯನನ್ನು ಕೊಂದು ಪ್ರಜೆಗಳೆದುರಿಗೆ ಅವನ ಹೆಣವನ್ನು ನಿನ್ನನ್ನು ತಂದು ನಿಲ್ಲಿಸಿಬಿಡುತ್ತೇನೆ ರಾಜ್ಯದಾಸಿಗೆ ನೀನು ಮಂತ್ರಿಗಳು ಸೇರಿ ಕೊಲೆ ಮಾಡಿದರೆಂದು ನಿಮ್ಮಿಬ್ಬರನ್ನು ಗಲ್ಲಿಗೇರಿಸಿ ಬಿಡುತ್ತೇನೆ ಮಹಾರಾಜನ ಕೊಲೆ ಮಾಡಬೇಡ ಬೇಕಾದ್ರೆ ನನ್ನ ಕೊಂದು ಬಿಡು ನನಗೆ ಶತ್ರು ನೀನಲ್ಲ ಆ ಸಂಜಯ ನಿನ್ನ ಮನೆ ಕಾಯುವಾಗ ರಾಜ್ಯ ಬೇಕಾದ್ರೆ ನೀನೇ ಆಡ್ಕಡೆಯ ಸಂಜಯ್ ಬಿಟ್ಕೊಟ್ಬಿಡು ನಾ ಎಲ್ಲಿಗಾನ ಕರ್ಕೊಂಡು ಹೊಂಟೋಯ್ತೀನಿ ನಾನು ಹೇಳಿದ ಹಾಗೆ ಕೇಳಿದರೆ ಮಾತ್ರ ಸಂಜಯನ ಪ್ರಾಣ ಉಳಿಸುತ್ತೇನೆ ಕೇಳ್ತೀನಪ್ಪ ಕೇಳ್ತೀನಿ ನೀ ಹೆಂಗ್ ಹೇಳಿದ್ರೆ ಹಂಗ ಕೇಳ್ತೀನಿ ನಾಳೆ ರಾಜ್ಯಸಭೆಯಲ್ಲಿ ನಾವುಗಳು ಈ ರಾಜ್ಯವನ್ನು ಆಳಲಾರವು ನಮ್ಮಣ್ಣ ದುರ್ಜಯರಿಗೆ ಈ ರಾಜ್ಯವನ್ನು ಬಿಟ್ಟು ಬಿಟ್ಟಿದ್ದೇವೆ ಅವರೊಂದಿಗೆ ತಾವೆಲ್ಲರೂ ಸಹಕರಿಸಬೇಕೆಂದು ರಾಜಸಭರಿಸಿ ಓದಿಸಿಬಿಡಬೇಕು ಆಮೇಲೆ ನೀನು ಸಂಜೆಯನ್ನು ಕಣ್ಣಿಗೆ ಕಾಣದ ಹಾಗೆ ಎಲ್ಲಿಯಾದ್ರೂ ಹೊರಟು ಹೋಗಬೇಕು ಅಷ್ಟೇ ಹಂಗೆ ಆಗ್ಲಿ ಮರ ಹಂಗೆ ಆಗ್ಲಿ ಅಂದಂಗೆ ನನ್ನ ಚಂದ್ರನ ನೋಡಬಾರ್ದ ಚಂದ್ರ ನಿನಗೆ ಬೇಕಾದಾಗಲಿಲ್ಲ ಭೇಟಿ ಮಾಡ್ತೀನಿ ಹಂಗಾದ್ರೆ
ಮಂತ್ರಿಗಳೇ, ಮಾತಿಯವರು ಸೌಖ್ಯದಿಂದಿದ್ದಾರೆ ತಾನೆ? ಈಗ ರಂಗ ರಾಜ ಮಾತಿಯವರನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ರಕ್ಷಿಸುತ್ತಿದ್ದಾನೆ ಪ್ರಭು. ಪ್ರಭು, ಅವನು ನಿಜವಾಗಿ ಒಬ್ಬ ದೊಡ್ಡ ರಾಜಭಕ್ತನೇ. ಸರಿ, ಅವನಿಗೆ ಪಟ್ಟಾಭಿಷೇಕ ಮಾಡಿ ಅವನ ಬೆಂಗಾವಲಿಗಾಗಿ ನಾನಿರಬೇಕೆಂದಿದ್ದಾಗ ಮೊದಲು ನನ್ನ ಪ್ರಭು ಸಂಜಯನ ಕರೆತನ್ನಿ, ಈ ದುರ್ಜಯನಿಗೆ ನಾನು ಬುದ್ಧಿ ಕಲಿಸುತ್ತೆ ಎಂದು ಹೇಳಿದ. ಭಲೇ ಭಲೇ ರಂಗ, ದುರ್ಜಯನಿಗಾಗಿಯೇ ದೇವರು ರಂಗನನ್ನು ಒದಗಿಸಿದಂತಾಯಿತು. ಹೇಳಿರಿ ಮಂತ್ರಿ. ಹೇಳಿ, ನಾನು ಬಂದ ದಾರಿಯಲ್ಲಿ ಯಾರಾದರೂ ಇದ್ದಾರೆ ನೋಡಿಕೊಂಡು ಬರ್ತೇನೆ. ಏನು ಯಾರು ಇಲ್ಲ, ಬನ್ನಿ ಹೋಗೋಣ. ಹೇಳಿರಿ. ಯಮಲೋಕದ ಬಾಗಿಲನ್ನು ಹುಳಗಾಗಿ ತೆಗೆದಿದೆ, ಹೋಗಿ ನೋಡೋಣ. ಕರ್ಮ ಸೂಕ್ಷ್ಮವನ್ನು ನೋಡುತ್ತಾ ಕುಳಿತುಕೊಳ್ಳಬೇಡಿ. ಮೊದಲಿನ ಮಂತ್ರಿಗಳೇ, ದುರ್ಜಯನೊಬ್ಬನ ಮೇಲೆ ಮಾತ್ರ ಕೈ ಮಾಡುವುದಿಲ್ಲ, ಅದು ತಂದೆಯವರಿಗೆ ಕೊಟ್ಟ ಮಾತಿನಂತೆ. ನೀವೇನು ಚಿಂತಿಸಬೇಡಿ, ನಾನು ಇವರನ್ನು ನೋಡಿಕೊಳ್ಳುತ್ತೇನೆ. ಚಿಂತಿಸಬೇಡಿ. ತೆರಿಗೆ ರೂಪವಾಗಿಯೋ ಸಾಲವಾಗಿಯೋ ಹೇಗೋ ಏನು, ಆ ಬೇರೆ ಯಾರೇ ಬಂದರೂ ರಾಜ್ಯ ಬಾಳುವುದಕ್ಕೆ ಆಗದಂತೆ ನೋಡಿಕೊಳ್ಳಬೇಕು. ಅರಣ್ಯ ಶಾಖೆ ನೀವು, ನಮ್ಮ ಹೊಂಬಾಳೆ ಗೌಡರು ಗೃಹ ಶಾಖೆಯನ್ನು ನೋಡಿಕೊಳ್ಳಿ. ಉಳಿದ ನಿಮ್ಮೆಲ್ಲರಿಗೂ ಉಚಿತವಾದ ಮಂತ್ರಿ ಪದವಿಯನ್ನು ಕೊಡುತ್ತೆ. ಮುಖ್ಯ, ನಾನು ಏನೇ ಹೇಳಿದರೂ ನೀವುಗಳೆಲ್ಲರೂ ಸರಿ ಎನ್ನುತ್ತಿರಬೇಕು. ತಪಸ್ಸು ಮಾಡಿದರೂ ಸಿಗದಂತಹ ಸ್ಥಾನವನ್ನು ತಾವು ನಮ್ಮೆಲ್ಲರಿಗೂ ಕೊಟ್ಟಿರುವಾಗ ತಮ್ಮ ಮಾತಿಗೆ ಪ್ರತಿಯಾಡುತ್ತೇವೆಯೇ? ತಾವು ಏನು ಹೇಳಿದರೂ ಕೋಲಿ ಬಸವನಾಗೆ ಮುಂದೆ ಆರಿಸಿಬಿಡುತ್ತೇವೆ. ನೀವು ನಿಮ್ಮ ಇಚ್ಛೆ ಬಂದಂತೆ ರಾಜ್ಯವಾಣಿ. ಅದೆಲ್ಲ ಸರಿ, ರಂಗನು ರಾಜ್ಯ ಬಿಟ್ಟು ಕೊಡುವುದು ನಿಶ್ಚಯ ತಾನೆ? ಸಂಜಯನನ್ನು ಕೊಂದು ಬಿಡುತ್ತೇನೆ ಎಂದ ಮೇಲೆ ಅವನ ಎದೆ ನಡುಗಿ ಹೋಯಿತು. ನೀವು ಹೇಳಿದ ಹಾಗೆ ನಡೆದುಕೊಳ್ಳುತ್ತೇನೆ ಎಂದು ಬಿಟ್ಟ. ಹೋಗಿ ಮಂತ್ರಿಗಳು ಕಾದಾರಿ ಸತ್ತರು. ಬೇರೆ ಒಂದು ಕಡೆ ಒಂದು ವೇಳೆ ಸಂಜೆಯೇ ಬಂದು ಬಿಟ್ರೆ? ನೀವು ಎಲ್ಲರನ್ನು ಕರೆದುಕೊಂಡು ಸಭೆಗೆ ನಡೆಯಿರಿ, ನಾನು ಅವನನ್ನು ಕರೆದುಕೊಂಡು ಬರುತ್ತೇನೆ. ಮಾತಾಡಿದ ಮೇಲೆ ಆಡ್ದಂಗೆ ನಡ್ಕೋಬೇಕಪ್ಪ. ನಾನು ಹೇಳ್ದಂಗೆ ರಾಜನ್ ಬಿಟ್ಕೊಡ್ತೀನಿ ಅಂದ್ಮೇಲೆ ಅದಕ್ಕಪ್ಪ ನಮ್ ಚಂದ್ರ ನಾನು ನೋಡ್ಬಾರ್ದು? ನೀನು ರಾಜನಾದ್ರೆ ಮಾತ್ರ ಚಂದ್ರ ನೀನ್ ನೋಡಾಗ್ತಾಳೆ. ಹಾಗಿಲ್ವಾ? ಮತ್ತೆ ನೀನೇ ಬೇಡ ಅಂತೀಯಾ? ಆ ನಿನ್ನನ್ನು ಪರೀಕ್ಷೆ ಮಾಡಿದನಷ್ಟೇ. ಇನ್ಮೇಲೆ ನೀನೇ ಸರ್ವತಂತ್ರ ಸ್ವತಂತ್ರನಾದ ರಾಜ. ಒಂದು ವೇಳೆ ನಿಜವಾದ ಸಂಜೆಯೇ ಬಂದರೂ ಅವನನ್ನೇ ಸುಳ್ಳು ಮಾಡಿಬಿಡ್ಬೇಕು. ಸಾಧ್ಯವಾ? ಆ ವಿಷಯ ನಾನ್ ನೋಡಿಕೊಳ್ಳುತ್ತೇನೆ. ಸರಿ, ಮತ್ತೆ ನೀನಿರುವ ನಂಗೇನು ಭಯ? ಆದ್ರೆ
ತಾಯಿಯವರು ಜನಗಳು ಎದುರು ಬಿದ್ರೆ ಆಗ ಏನ್ ಮಾಡ್ತೀಯಾ? ಮೊದಲು ಅವರನ್ನ ಒಲಿಸ್ಕೊಂಡು ಸಂಜಯನನ್ನ ದೂರ ಮಾಡಬೇಕು, ಆಮೇಲೆ ತಾಯಿಯವ್ರನ್ನ, ಆಮೇಲೆ ನಮಗಾಗದೇ ಇರೋರು ಒಬ್ಬೊಬ್ಬರನ್ನಾಗಿ ಎಲ್ಲರನ್ನು ನಿರ್ಮೂಲ ಮಾಡಬೇಕು. ಒಟ್ಟಿನಲ್ಲಿ ಚಂದ್ರ ಬೇಕಾದ್ರೆ ರಾಜನಾಗಿರ್ಬೇಕು, ರಾಜ್ಯ ಉಳಿಸ್ಕೋಬೇಕಾದ್ರೆ ಮಾಡಬಾರ್ದೆಲ್ಲ ಮಾಡಬೇಕು. ಅಷ್ಟೇ ತಾನೇ ಆಗ್ಲಿ, ಏನ್ ಮಾಡಕ್ಕಾಯ್ತದೆ? ನಿನ್ ದಾರಿನೇ ಬೇರೆ, ನನ್ ದಾರಿನೇ ಬೇರೆ, ಆದ್ರೂ ನೀ ಹೇಳ್ದಂಗೆ ಕೇಳ್ಬೇಕಲ್ವಾ? ನಂಗ ಈಗ ಸಭೆಗೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ನಾನು ಹೇಳ್ದಂತೆ ಕೇಳದಿದ್ರೆ ಸಿಂಹಾಸನ ಜೊತೆಗಿರುವ ಆ ಎರಡು ಬಂದೂಕುಗಳು ನಿನ್ನನ್ನು ಬಲಿ ತೆಗೆದುಕೊಂಡು ಬಿಡುತ್ತವೆ. ಎಚ್ಚರಿಕೆ. ನಡೆ. ಸ್ವಾಮಿಯವರು ಬರುತ್ತಿದ್ದಾರೆ, ಅವಧಾನ ಸಾವಧಾನ. ಇಂದಿನ ಈ ಅವಸರದ ಸಭೆ ನಮ್ಮ ರಾಜ್ಯದ ಆಧಾರ ಸ್ತಂಭದಂತಿದ್ದ ಮುಖ್ಯಮಂತ್ರಿಗಳು ರಾಜದ್ರೋಹಿಗಳ ಕತ್ತಿಗೆ ಬಲಿಯಾಗಿ ನಮ್ಮನ್ನು ಶೋಕ ಸಾಗರದಲ್ಲಿ ಮುಳುಗಿಸಿದ್ದರ ಸಲುವಾಗಿ, ಆ ಪುಣ್ಯಾತ್ಮರ ಆತ್ಮಶಾಂತಿಯ ಸಲುವಾಗಿ ಕ್ಷಣಕಾಲ ನಾವೆಲ್ಲರೂ ಮೌನವಾಗಿ ಭಗವತ್ ಪ್ರಾರ್ಥನೆ ಮಾಡೋಣ. ಈ ರಾಜ್ಯದ ರಥವನ್ನು ನಡೆಸಲು ಮಂತ್ರಿಗಳ ಸ್ಥಾನಕ್ಕೆ ನಮ್ಮ ಅಣ್ಣನವರಾದ ದುರ್ಜಯರೇ ಅರ್ಹರೆಂದು ಸರ್ವಾನುಮತದಿಂದ ತೀರ್ಮಾನಿಸಿ ರಕ್ಷಣಾ ಶಾಖೆಯೊಂದಿಗೆ ಮುಖ್ಯಮಂತ್ರಿಗಳ ಪದವಿಯನ್ನು ಅವರಿಗೆ ಕೊಟ್ಟಿದ್ದರು. ಇನ್ನುಳಿದ ಮಂತ್ರಿ ವರ್ಗವನ್ನು ಅವರೇ ಆರಿಸಿ ನೇಮಿಸಿಕೊಂಡರು. ಮುಖ್ಯಮಂತ್ರಿಗಳಿಗೆ, ಮಹಾಸ್ವಾಮಿಗಳಿಗೆ, ಪ್ರಿಯರೇ, ಸಾಮಂತರೇ, ಮಹಾಸ್ವಾಮಿಗಳು ಈ ರಾಜ್ಯದ ಇಷ್ಟು ದೊಡ್ಡ ಭಾರವನ್ನು ಪ್ರೀತಿಯಿಂದ ನನಗೆ ವಹಿಸಿಕೊಟ್ಟಿದ್ದಾರೆ. ಆದರೂ ಅವರೇ ಈ ರಾಜ್ಯದ ಸರ್ವತಂತ್ರ ಸ್ವತಂತ್ರರು, ಅವರು ಹೇಳಿದ ಹಾಗೆ ನಡೆದುಕೊಳ್ಳುವುದು ಮಾತ್ರ ನಮ್ಮ ಕರ್ತವ್ಯ. ಹತರಾದ ಮುಖ್ಯಮಂತ್ರಿಗಳನ್ನು ನಮ್ಮ ಪ್ರಭುಗಳಂತೆಯೇ ರೂಪುಳ್ಳವನೊಬ್ಬನು ಕೊಂದು ತಲೆ ತಪ್ಪಿಸಿಕೊಂಡು ಓಡಿಬಿಟ್ಟನಂತೆ. ಆ ಬಂಡಾಯಿಗಾರನನ್ನು ಕಂಡು ಹಿಡಿತರಲು ನಮ್ಮೊಂದಿಗೆ ಸರ್ವ ಪ್ರಜಾ ಜನರು ಸಹಕರಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ದುರ್ಜಯ, ಮೋಸ ಹೋಗ್ಬೇಡ, ಮೋಸ ಹೋಗ್ಬೇಡ, ಮೋಸ ಹೋಗ್ಬೇಡ ಮಗು, ನನ್ನ ತಂದೆ ಇಲ್ಲಿದ್ದಾನೆ. ಬಿಟ್ಟು ಕೊಟ್ಟರೆ ಅವರಿಬ್ಬರು ಆ ಬಂದೂಕಿನಲ್ಲೇ ಸಾಯುತ್ತಾರೆ. ಇಬ್ಬರು ಒಂದೇ ರೀತಿ ಇದ್ದಾರೆ. ಇಬ್ಬರು ಒಂದೇ ರೀತಿಯಾಗಿದ್ದಾರಲ್ಲ? ಹೌದು ಹೌದು, ಇಬ್ಬರು ಒಂದೇ ರೀತಿ ಇದ್ದಾರಲ್ಲ? ಹೌದು. ಅದರಿಂದಲೇ ತಾಯಿ ಇವನು ಮಂತ್ರಿಗಳನ್ನು ಕೊಂದು ಓಡಿ ಹೋಗುವುದಕ್ಕೆ ಸಾಧ್ಯವಾಯಿತು. ಹೌದು ಹೌದು, ಇವರೇ ಕೊಲಪಾತಕನಿರಬೇಕು. ಅಲ್ಲ, ನನ್ನ ಮಗ ನನಗೆ ಚೆನ್ನಾಗಿ ಗೊತ್ತು, ನನ್ನ ಮಗ ನನಗೆ ಚೆನ್ನಾಗಿ ಗೊತ್ತು. ನಂಬುವುದಕ್ಕಾಗುವುದಿಲ್ಲ ತಾಯಿ. ಮಹಾಮಂತ್ರಿಗಳೇ ನಮ್ಮೆಲ್ಲರೆದುರಿಗೆ ಇವರಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ಇವರ ಅರಮನೆಯಲ್ಲಿ ಇಷ್ಟು ದಿನದಿಂದಲೂ ನಮ್ಮೊಂದಿಗೆ ಇದ್ದಾರೆ. ಇವನು ಯಾರು, ಎಲ್ಲಿದ್ದನು? ಮಹಾಸ್ವಾಮಿಗಳಂತೆ ತಾನಿರುವುದನ್ನು, ನಮ್ಮ ಪ್ರಭುಗಳ ಸರಳ ಸ್ವಭಾವವನ್ನು ಮನಗಂಡು ನಿಮ್ಮೊಬ್ಬರನ್ನು ಮೋಸ ಮಾಡಿಬಿಟ್ರೆ ಈ ರಾಜ್ಯವನ್ನೇ ಸುಲಭವಾಗಿ ತನ್ನ ಕೈವಶ ಮಾಡಿಕೊಳ್ಳಬಹುದೆಂಬ ಹಂಚಿಕೆ ಹಾಕಿಕೊಂಡು ಬಂದಿದ್ದಾನೆ ಈ ರಾಜದ್ರೋಹಿ. ನಮ್ಮ ಈ ಪ್ರಭುಗಳು ನಿಮ್ಮ ಮಾತಿಗೆ ಕಟ್ಟು ಬಿದ್ದು ಈ ರಾಜ್ಯವನ್ನೇ ಕೊಟ್ಟು ಬಿಡುವಂತಹ ದಯಾಗುಣವುಳ್ಳವರು. ಆದರೆ ನಿಮ್ಮ ಉಪ್ಪು ತಿಂದು ಬೆಳೆದಿರುವ ನಾವು ಈ ರಾಜದ್ರೋಹಕ್ಕೆ ಅವಕಾಶ ಕೊಡುವುದಿಲ್ಲ. ಹೌದು ಹೌದು, ನಾವು ಯಾರು ಇದನ್ನು ಒಪ್ಪುವುದಿಲ್ಲ. ಅಯ್ಯೋ, ನೀವೆಲ್ಲರೂ ಮೋಸ ಹೋಗುತ್ತಿದ್ದೀರಿ. ದುರ್ಜಯ, ದುರ್ಜಯ, ಮಂತ್ರಿಗಳ ಹತ್ಯೆ ಹಿಂದೆ ದೊಡ್ಡದೊಂದು ಕಥೆಯೇ ಇದೆಯಪ್ಪ. ಹೇಳಿ ತಾಯಿ, ಹೇಳಿ. ಈ ರಾಜ್ಯವನ್ನು ಇವರಿಗೆ ಬಿಟ್ಟುಕೊಡುತ್ತೇವೆ. ಅದೇನು ಕಥೆ ನಡೆದಿದೆಯೋ ದಯವಿಟ್ಟು ಹೇಳಿಬಿಡಿ ಅಮ್ಮ. ಪ್ರಭು, ನೀವು ಸ್ವತಂತ್ರರಾದರೂ ಪ್ರಜೆಗಳ ಸ್ವತ್ತು, ನಿಮ್ಮನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲು ಸಾಧ್ಯವಿಲ್ಲ. ಅಲ್ಲವೇ ರಾಜನಿಷ್ಠರೇ? ಹೌದು, ನಾವು ನಮ್ಮ ಪ್ರಭುಗಳನ್ನು ಬಿಟ್ಟುಕೊಡುವುದಿಲ್ಲ. ಎಲ್ಲರಂತೆ ನೀನು ಇವರ ಆಟದ ಬೊಂಬೆಯಾಗಿ ಹೋದೆಯ. ನೀವೇ ಈ ರಾಜ್ಯವನ್ನ, ಈ ತಾಯಿ ಸೇವೆ ಮಾತ್ರ ತಪ್ಪಿಸಬೇಡಿ.
ಅಷ್ಟೇ ನಾನು ನಿಮ್ಮನ್ನು ಕೇಳಿಕೊಳ್ಳುವುದು. ಅಮ್ಮಾಜಿ ಅಮ್ಮಾಜಿ, ಈಗಲಾದರೂ ನಿಜವಾದ ನಿಮ್ಮ ಮಗ ಯಾರೆಂಬುದು ಅರ್ಥವಾಗುವುದಿಲ್ಲವೇ? ಈ ತಾಯಿ ಪ್ರೇಮ ಬೇರೆ ಯಾರಿಗೆ ಬರುತ್ತದೆ ಅಮ್ಮಾಜಿ? ಹೋಗಲಿ, ಸಂಜೆಯವರು ಇವರೇ ಎನ್ನುವುದಕ್ಕೆ ಬೇರೆ ಯಾವುದಾದ್ರೂ ಗುರುತಿದ್ದರೆ ಹೇಳಿ. ಎಲ್ಲಿ ಮಗು, ತೋರಿಸು ನಿನ್ನ ಹೆಸರೇನು, ಪಚ್ಚೆ ಹಾಕಿರುವ ಈ ಬಲಗೈಯನ್ನು. ಈ ರಾಜ್ಯವನ್ನೇ ನುಂಗಿಬಿಡುವ ದೊಡ್ಡ ಗಾಯವಮ್ಮ ಅದು. ಇಲ್ಲಿ ನೋಡಿ, ಈಗ ನಿಮ್ಮ ಮಗ ಯಾರೆಂದು ಹೇಳಿ. ಚಿಂತಿಸಿದ್ದೀರಿ, ಬಡೇ ಇವನನ್ನು ಕರೆದುಕೊಂಡು ಹೋಗಿ ಗುಂಡಿನ ಬಾಯಿ ಕೊಟ್ಟು ಬಿಡಿ. ಸ್ವಲ್ಪ ತಡೆಯಿರಿ ಮಂತ್ರಿಗಳೇ, ಭಟರೇ ಇಳಿದು ಬನ್ನಿ. ಪ್ರಭು ಸ್ವಲ್ಪ ಸುಮ್ಮನಿರಿ ಮಂತ್ರಿಗಳೇ. ಅರ್ಥವಾಯ್ತು ಅರ್ಥವಾಯ್ತು, ಸರ್ವ ಜನರ ಎದುರಿಗೆ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವುದು ರಾಜನೀತಿ ಹೆಗ್ಗು. ಆಗಲಿ ಆಗಲಿ, ಇಲ್ಲೇ ಇವನಿಗೆ ಶಿಕ್ಷೆಯಾಗಲಿ. ವಿಷಚಕ್ರದಿಂದ ದೇವರೇ ನನ್ನನ್ನು ಪಾರು ಮಾಡುತ್ತಿದ್ದಾನೆ, ಮತ್ತೆ ನನ್ನ ನೇತಿ ಕೇಳಿಯತ್ತೀಯಪ್ಪ. ಈ ಅರಮನೆಯಿಂದ ಕಳೆದು ಹೋದ ಒಂದು ರತ್ನವನ್ನು ಹುಡುಕಿ ತರಬೇಕಾಗಿದೆ. ಈಗ ಅದು ಎಲ್ಲಿದೆಯೋ ಏನಾಗಿದೆಯೋ ನಾನಿನ್ನು ಬರುತ್ತೇನೆ. ಹೋಗ್ಲಿ ಬಿಡಿ ಮಗು, ಅವನ ಎಲ್ಲಿಯಾದ್ರೂ ಹೋಗ್ಲಿ, ಹೇಗಾದ್ರೂ ಇರ್ಲಿ, ಅವನನ್ನು ನಿನ್ನನ್ನು ನೋಡುತ್ತಿದ್ದರೆ ನನಗೆ ಬುದ್ಧಿ ಭ್ರಮೆ ಹಿಡಿದಂತಾಗುತ್ತಿದೆ. ಇವನು ಬದುಕಿದ್ದರೆ ನಿಮ್ಮೊಬ್ಬರಿಗೆ ಮಾತ್ರವಲ್ಲ ತಾಯಿ, ನಮ್ಮೆಲ್ಲರಿಗೂ ಬುದ್ಧಿ ಭ್ರಮಿಸುವಂತೆ ಮಾಡಿಬಿಡ್ತಾನೆ. ಭಟರೆ ಇವನನ್ನು ಕೊಂದು ಬಿಡಿ. ಓಡದು, ಅವನನ್ನು ಬಿಟ್ಟು ಬಿಡಿ. ನಮ್ಮ ಅಭ್ಯರ್ಥಿಯ ಎಲ್ಲ ನಡೆಯಬೇಕು. ಯಾರಾದ್ರೂ ಅವರ ಮೇಲೆ ಕೈ ಮಾಡಿದ್ರೆ ಕೂಡಲೇ ಅವರನ್ನು ಕಲ್ಲಿಗೆ ಬಿಡುತ್ತೇನೆ. ಬರ್ತೇನೆ ಮಿತ್ರ, ತಾಯಿಯವರನ್ನು ಚೆನ್ನಾಗಿ ನೋಡಿಕೊ. ಸತ್ಯವೆಲ್ಲಿದೆಯೋ ಅಲ್ಲಿ ಜೈವಿದ್ದೇ ಇರುತ್ತದೆ. ಸಮಯ ಬಂದಾಗ ಮತ್ತೆ ಭೇಟಿಯಾಗುತ್ತೇನೆ. ಹಾಲಮಡ್ಡಿ. ಅರ್ಥವಾಯ್ತು, ಹೋಗಿ ಬರ್ತೇನೆ. ಮಗು, ದುರ್ಜಯ ಮಹಾರಾಜರು ದಯಾಳುಗಳು, ಅವನನ್ನು ಜೀವದೊಂದಿಗೆ ಬಿಟ್ಟು ಬಿಟ್ಟರು. ಇವರನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡಪ್ಪ. ಉಂಟೆ ತಾಯಿ, ಎಷ್ಟಾದರೂ ಇವರು ಪ್ರಭುಗಳು, ಇವರ ಹಿತಚಿಂತನೆಗೆ ಈ ದೇಹವೇ ಮೀಸಲು. ಪ್ರಭು, ಕೆಲವು ರಾಜಕಾರ್ಯಗಳಿವೆ, ದಯಮಾಡಿ ಬರುವಿರಾ? ಬರುತ್ತೇವೆ ಬರುತ್ತೇವೆ ತಾಯಿ. ಹೋಗಿ ಸೇರಿಸಿದ್ರೆ ಎಂದಿನ ಹಾಳೆ ಕಂಡ ಕಡೆಗೆಲ್ಲ ಓಡಿ ಹೋಗುವ ಬುದ್ಧಿ ನಿನಗೆಲ್ಲಿ ಬಿಟ್ಟಿತು? ರಂಗ, ತಂದೆಯರಿಗೆ ಪ್ರಾಣದಾನ ಮಾಡಿ ರಾಜ್ಯಸಭೆಯಲ್ಲಿ ನನಗೆ ದೊಡ್ಡ ಅವಮಾನ ಮಾಡಿದ್ದೀಯೇ. ನಿನಗೆ ಮಾನ ಇದ್ರಲ್ಲೂ ಅವಮಾನಕ್ಕೆ ಹೆದರ್ಬೇಕು. ಏನಂದೇ ನಿನಗೆ ಮಾನ ಇದ್ರಲ್ಲೂ ಅವಮಾನಕ್ಕೆ ಹೆದರ್ಬೇಕು ಅಂತ ಕಣ? ಯಾಕೆ ಹಂಗೆ ಎಗಲಾಡ್ತಾ ಇದ್ದೀಯಾ? ಸುಮ್ಮನೆ ತೆಪ್ಪಿರ ಕಾಯಕಿಲ್ವಾ? ಅಲ್ಲ, ತಮ್ಮನಿಗೆ ವಿಷ ಕೊಟ್ಟವನು, ತಲೆ ಕಡದಾಗ ಕೊಡಿ ಅಂತ ಆಜ್ಞೆ ಮಾಡಿದವನು ನೀನೇ ಅಲ್ವಾ? ನಿನ್ ಮಾನ ಮರವಾದ ಇದ್ರಿಂಗ್ ಮಾಡ್ತಿದ್ದ ಅಪ್ಪ. ರಂಗ, ಕಲಿತ ಬುದ್ಧಿವಂತಿಕೆ ನಾನು ನನ್ನ ಎದುರಿಗೆ ತೋರಿಸ್ಬೇಡ. ನಿನ್ ಗುಟ್ಟನ್ನ ಜನಗಳಿಗೆ ತಿಳಿಸಿ ನಿನ್ನ ಶೂರೆ ಕೇಳಿಸ್ಬಿಡ್ತೀನಿ, ಎಚ್ಚರಿಕೆ. ಸತ್ತೋಗಿರ ನಿಮ್ಮಪ್ಪ ಎದ್ದು ಬಂದ್ರೂ ಹಾಕಿಲ್ಲ ಅಣ್ಣ. ಇದು ನನ್ನ ರಾಜ್ಯ, ನನ್ನ ಅರಮನೆ, ಇಲ್ಲಿರೋ ಆಳು ಕಾಳು ಎಲ್ಲ ನಂಗ್ ಸೇರಿದ್ದು, ಎಲ್ಲ ನನ್ನ ಅಧಿಕಾರಕ್ಕೆ ಒಳಪಟ್ಟೇ ನಡಿಬೇಕು. ಯಾಕೆ ಸಭೆಯಲ್ಲಿ ನೀನೇ ಎಲ್ಲರೆದ್ರಿಗೂ ಬಗಳದೆ ಅಷ್ಟಬೇಗನೆ ಮರೆತ್ಬಿಟ್ಟು? ಅದಕ್ಕೆ ಇದೇನು ನೀನ್ ಮಾಡೋ ಉಪಕಾರ? ಹಾವು ಚೇಳಿನೊಂದಿಗೆ ಆಟ ಆಡ್ಬೇಕಾದ್ರೆ ಅಲ್ಲೂ ಬಾಲನು ಕಿತ್ತಾಕ್ಬೇಡ್ವಾ? ನನ್ನ ಹಲ್ಲು ಕೀಳೋಷ್ಟರಲ್ಲಿ ನಿನ್ ಪ್ರಾಣ. ¶¶
ನನ್ನ ಕೈಯಲ್ಲಿದೆ. ಏನ್ ಮಾಡ್ಲಿ ಹೇಳು. ನೀ ಹೇಳ್ದ ಕೇಳ್ತೀನಿ. ಒಳ್ಳೆಯವನಾಗಿ ಬರ್ತೀನಿ. ಹೌದು. ಯಾಕ್ರಿ ಹಲ್ ಕಡ್ಕೊಂಡು ಹಾಲು ಹಾಗೆ ಬುಸ್ಕೊಟ್ಕೊಂಡು ನೋಡ್ತೀರಾ? ಹಂಗ ಹೋಗಿ ಆಯಾಸವಾಗಿದೆ ಅಂತ ಕಾಣುತ್ತೇವೆ. ನೀರಿಗೆ ಹಾಕೊಂಡು ವಿಶ್ರಾಂತಿ ತಗೊಳ್ಳಿ. ಮಹಾನುಭಾವ, ನೀನು ಸರಿಯಾದ ಪಾಠ ಕಲಿಸ್ತೇ ಕಣಯ್ಯ. ಅದರಲ್ಲಿ ಹಾಲ್ಮಟ್ಟಿ ಸಂಜೆ ಮಹಾರಾಜಲ್ಲಿ. ಹೌದು, ನಾನು ಸಭೆಯಿಂದ ಹಿಂಬಾಲಿಸಿ ಹೊರಗಡೆ ಹೋಗಿ ನೋಡಿದೆ. ಯಾವಾಗ ನಿಲ್ಲಿ ಹೋದ್ರು ಪತ್ತೇನೇ ಇಲ್ಲವಲ್ಲ. ಒಂದು ವೇಳೆ ನಿಜವಾಗ್ಲೂ ನಾನು ರಾಜ್ಯಕ್ಕೆ ಆಸೆ ಪಟ್ಟಿದ್ದೀನಿ ಅಂತ ಅವ್ರು ಎಲ್ಲಿ ತಿಳ್ಕೊಂಡ್ಬಿಟ್ರೋ ಏನು? ಛೇ ಛೇ, ನೀನು ಹಾಗೆಲ್ಲ ತಿಳ್ಕೋಬೇಡಯ್ಯ. ನಿನ್ನ ಸ್ವಭಾವ ಅವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ. ನೀನೇ ದುರ್ಜಿನಿ ತಕ್ಕ ಗುರು ಅಂತ ಅವ್ರು ನಿನ್ನ ಬಿಟ್ಟು ಹೋಗಿದಾರೆ ಏನೋ. ಆದರೂ ಈ ದುರ್ಜಯ ಅನ್ನಿಸ್ಕೊಂಡವನು ಸಾಯೋರ್ಗು ಸುಮ್ಮನಿರೋ ಜಾತಕದವನಲ್ವಲ್ಲ. ಅಯ್ಯಯ್ಯೋ, ಈ ಸಿಂಹಾಸನ, ಈ ಅರಮನೆ, ಈ ಆಡಳಿತದಲ್ಲೇ ಇದ್ರೆ ಇನ್ನೂ ನಾವು ಎಷ್ಟು ನಾಟಕ ಆಡಬೇಕು, ಎಷ್ಟು ಹಿಂಸೆ ಪಡಬೇಕು, ಅನುಭವಿಸ್ಬೇಕು ಒಂದೂ ಗೊತ್ತಿಲ್ಲ. ಬೇಡಪ್ಪ, ನನಗೆ ರಾಜ್ಯ ಬೇಡ ಕಣಯ್ಯ. ಇದು ಬೇಡ ಅಂತ ಅಷ್ಟು ಸುಲಭ ಆಗ್ಬಿಟ್ಬಿಡೋಕ್ಕಾಗುತ್ತೇನೆಯ? ಸಂಜೆ ಮಹಾರಾಜರ ಸಿಂಹಾಸನ ಮೇಲೆ ಕೂರಿಸೋವರೆಗೂ ನಿನ್ನ ಕರ್ತವ್ಯ ಮುಗಿಯಲ್ಲಪ್ಪ. ನಿಜ, ಅವರೆಲ್ಲಿದ್ರು ಪತ್ಯ ಮಾಡಲೇಬೇಕು. ಅವರೆಲ್ಲಿದ್ರು ಪತ್ಯ ಮಾಡಲೇಬೇಕು. ಏನಾಯ್ತು ಏನಾಯ್ತು ಯುವರಾಜ? ಬದುಕಿದ್ದು ಸತ್ತಂತಾಯ್ತು. ಯಾರಿಂದ? ರಾಜನಿಂದ. ಅಯ್ಯೋ, ಇನ್ನು ನಿಮ್ಮನ್ನು ನಂಬಿ ಪ್ರಯೋಜನವಿಲ್ಲ. ಸಂಜೆಯೇ ಇದ್ದಿದ್ದರೂ ನನಗಿಷ್ಟು ಅವಮಾನವಾಗುತ್ತಿರಲಿಲ್ಲ. ಹೋಗಿ ಹೋಗಿ, ಸಂಜೆಯ ಎಲ್ಲಿ ಇದ್ದರೂ ಅವನನ್ನು ಕರೆದುಕೊಂಡು ಬನ್ನಿ. ಈ ರಂಗನನ್ನು ಹೊರಗೆ ಹಾಕಲೇಬೇಕು. ಅದುವರೆಗೂ ಸತ್ತ ನಾಯಿಯಂತೆ ಅವನೊಂದಿಗಿರುತ್ತೇನೆ. ಅವನನ್ನು ಹಿಡಿ ತರುವುದರಿಂದ ನಮಗೆ ಪ್ರಯೋಜನ ಇಷ್ಟು ಗೊತ್ತಾಗುವುದಿಲ್ಲವೇ? ಇದ್ರ ಮೇಲೆ ನಿಮಗೆಲ್ಲ ಮಂತ್ರಿಗಳ ಪಟ್ಟ ಬೇರೆ. ಸಂಜೆಯನ್ನೇ ಕೊಂದು ರಂಗನೇ ಕೊಂದನೆಂದು ಜನಗಳಿಗೆ ಹೇಳಿಬಿಟ್ರೆ? ಆದರೆ ರಂಗನೇ ಸಂಜೆಯನ್ನೆಂದು ಸಭೆಯಲ್ಲಿ ನೀವೇ ಹೇಳಿದ್ದೀರಲ್ಲ. ಆಗ ತಾಯಿಯವರೊಂದಿಗೆ ನಾನು ಮೋಸ ಹೋಗಿರುವನೆಂದು ಹೇಳಿ ಜನಗಳನ್ನು ಮತ್ತೆ ಮೋಸ ಮಾಡುವುದು? ನಂಬುತ್ತಾರೆಯೇ? ಓ, ನಂಬುತ್ತಾರೆ. ಏಕೆ ನಂಬುವುದಿಲ್ಲ? ನೀವೆಲ್ಲ ಏಕಿದ್ದೀರಿ? ಜನಗಳನ್ನು ನಂಬಿಸಿ ನಂಬಿಸಿ ಮೂರ್ತರನ್ನಾಗಿ ಮಾಡುವವನೇ ಮುಂದಾಳು. ಹೋಗಿ ಹೋಗಿ, ಚಿತ್ರಣ ಗ್ರಾಮದಲ್ಲಿ ಕಾದಿದ್ದು ಸಂಜೆಯನ್ನು ಮೊದಲು ಪತ್ತೆ ಮಾಡಿ. ಕೆಲಸಕ್ಕೆ ನಿಲುಕೊಂಡು ನಾನು ಈ ಮಣ್ಣಿನ ಮಗ, ಹೆತ್ತ ತಾಯಿ ಸೇವೆ ಬಿಟ್ಟು ಬಂದಿದ್ದೇನೆ. ಹೊತ್ತಿರುವ ಈ ತಾಯಿ ಸೇವೆಯನ್ನಾದರೂ ಮಾಡಲು ಅವಕಾಶ ಕೊಡುತ್ತಿದ್ರ? ಬಂದಪ್ಪ ಲಿಂಗಪ್ಪ, ಬರ್ರ ಹೆಣ್ಣು ಮಕ್ಕಳ ಎಲ್ರಿಗಾಗಷ್ಟು ಮೆಣಸಿಕಾಯಿ ತಂದೀನಿ, ಇದನ್ ತಕ್ಕೊಂಡು ದವಸ ಕೊಡ್ರವು. ಮುಂದ್ರಿಯಪ್ಪ ಮುಂದ್ರ. ಇವರೆಲ್ಲ ಇಲ್ಲೇನ್ ಮಾಡ್ತಾರೆ ಚಿತ್ರ? ಸ್ವಲ್ಪ ಹೊತ್ತು ಇದ್ದು ನೋಡಿ, ಮಾವಿ ಹಣ್ಣು ಎಲ್ಲಿ ಸರಳವಾಗಿ ಕಾಣಬಹುದು. ನೋಡಮ್ಮ, ನನ್ನ ನಾಲ್ಕು ಮಕ್ಕಳಿಗೆ ಆಗೋಷ್ಟು ಭತ್ತ ಇಟ್ಕೊಂಡು ಮಿಕ್ಕಿ ಇದೆಲ್ಲ ತಂದ್ಬಿಟ್ಟಿದ್ದೀನಿ. ಇದೆಲ್ಲ ತಗೊಂಡು ನನಗಾಗೋಷ್ಟು ಉಪ್ಪು ಮೆಣಸು ಎಣ್ಣೆ ಮೆಣಸಿನ್ಕಾಯಿ ಎಲ್ಲ ಕೊಟ್ಬಿಡಿ. ಈ ಸ್ವರ್ಣಂಗಿ ಇಂದಿಗೂ ನಮ್ಮ ಭಾರತದಲ್ಲಿದೆ ಚಿತ್ರ. ನಮ್ಮ ದೇಶದ ಹಸಿವು ಬಾಯಾರಿಕೆಗಳನ್ನು ನೀಗಿಸುವ ಕಾಮಧೇನು ಈ ಹಳ್ಳಿ. ಈ ಜನಗಳ ಒಡನಾಟದಲ್ಲಿ ನನಗೆ ಸ್ವರ್ಗವೇ ಸಿಕ್ಕಂತಾಗಿದೆ. ದ್ವೇಷ ಅಸೂಯೆ ರಕ್ತಪಾತಗಳಿಂದ ಕೂಡಿದ ರಾಜ್ಯಗಳೆಲ್ಲ ಹೀಗೆಯೇ ಆಗಬಾರದೆ ಚಿತ್ರ, ಹೀಗೆಯೇ ಆಗಬಾರದೆ. ಪ್ರಭು, ನೀವು ಭಾವಪರವಶರಾಗಿದ್ದೀರಿ. ಸತ್ಯದ ನಿಜ ಸ್ವರೂಪವನ್ನು ಕಾಣುತ್ತೆ. ಅದಕ್ಕೆ ಈ ತಾಯಿ ತಾಳಿ ಪಡ್ಕಿತ್ರ. ಪಾಪಿಗಳು ಪ್ರಜೆಗಳನ್ನ ಕಟ್ಟಗಳ ಕೈ ಕುರಿಗಳಂತ ತಿಳ್ಕೊಂಡಿದ್ದಾರೆ ಮಹಾರಾಜರು.
ಹೋಗಿ ಬರೆಯೋದೇ ನೋಡ್ತೋ. ಇನ್ನೆಲ್ಲಾದ್ರೂ ಈ ರೀತಿ ಮಾಡಿದ್ದ ನೋಡಿದ್ರೆ ಕೈಗಳನ್ನ ಕಟ್ಟಿಸ. ತಾಯಿ ಅಜ್ಜ ಅಪ್ಪ ಮಹಾರಾಜರ ಅಪರಾಧಕ್ಕಾಗಿ ನಾನು ಕ್ಷಮೆ ಬೇಡ್ತೇನೆ. ಚೆನ್ನಾಗಿ ಬದುಕು ಮಗ, ಕಲಿಯುಗ ಧರ್ಮರಾಜ, ಚೆನ್ನಾಗಿ ಬದುಕಪ್ಪ, ಚೆನ್ನಾಗಿ ಬದುಕು. ಇನ್ಮೇಲೆ ನಿಮ್ಮ ರಕ್ಷಣೆಗೋಸ್ಕರ ಈ ನನ್ನ ದೇಹನೇ ಸಂಸ್ಥೆ. ಸಂಜೆಯಿಂದ ದುರ್ಜಯನೇ ಎಷ್ಟೋ ಒಳ್ಳೆಯವನು. ಇನ್ಮೇಲೆ ಏನು ಎದುರ್ಬೇಕಾಗಿಲ್ಲರವ, ನಾವು ಇನ್ ಬರ್ತೀವಿ. ನಡೀಲಪ್ಪ ಹೋಗಲಿ ನಡೀ. ಬಾ 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 ನೋಡ್ದಾತೆ, ದುರ್ಜಯ ಕಟ್ತಾ ಇರೋ ಆಟನ. ಹೌದು, ಜನಗಳೆಲ್ಲ ಮಹಾರಾಜರ ಮೇಲೆ ತಿರುಗಿ ಬಿದ್ದವರಲ್ಲ, ಅದಕ್ಕೆ ಏನ್ ಮಾಡ್ತೀಯ? ಏನ್ ಮಾಡಕ್ಕೈತೈತೆ, ಅವನ ಆಡ್ತಾ ಇರೋ ರಾಗ ತಾಳ ಆಗ್ತಾ ಆಗ್ತಾ ಸಮಯ ನೋಡಿ ಠಾಂಗ್ ಕೊಟ್ಬಿಡ್ತೀನಿ. ಮಗ ಸಾಯವರೆಗೂ ಹೇಳ್ಬಾರ್ದು. ನಾ ಬರ್ತೀನಿ ಕಣತ್ತೆ, ಇನ್ನು ಅರಮನೆಯಾಗಿ ಏನಾಗೈತು ಏನೋ ಆ ಭಗವಂತನೇ ಬಲ್ಲ. ಬರ್ತೀನಿ. ಮಹಾರಾಣಿ ಮಹಾರಾಣಿ ಕೇಳಿದ್ರ ಎಂತ ಅನ್ಯಾಯ ಸುದ್ದಿ. ಏನೇ ಅದು? ಮಹಾರಾಜರು ಪ್ರಜೆಗಳನ್ನು ಗೋಳಿ ಬಿಡ್ತಾ ಇದ್ದಾರಂತೆ. ಏನಲ್ಲೆ ಸುಳ್ಳಲ್ಲಮ್ಮ, ರಾಜ್ಯದಲ್ಲಿ ಕೊಲೆ ಕೊಳ್ಳೆ ಅವರೇ ನಿಂತು ಮಾಡುತ್ತಿದ್ದಾರೆ. ಈ ಮಾತು ಬೇರೆ ಯಾರಾದರೂ ಆಡಿದರೆ ನಾನು ಸೀಳಿಸಿ ಬಿಡುತ್ತಿದ್ದೆ. ಒಂದು ವೇಳೆ ವಾಸಂತಿಯ ಮಾತು ನಿಜವಾಗಿದ್ದರೆ, ಅದನ್ನೇ ನಾನು ಆಡಿದರೆ? ಪ್ರಭು ಪ್ರಭು ಸಾಕು ನಿಮ್ಮ ಹುಡುಗಾಟ. ವಾಸಂತಿ, ಇದು ನಿಜವೆಂದು ತಿಳಿದು ನಾನು ನಿನ್ನನ್ನು ಹೊಡೆದು ಬಿಟ್ಟೆ. ನನ್ನ ಕ್ಷಮಿಸಮ್ಮ. ನಾನು ಕ್ಷಮಿಸುವುದಿಲ್ಲ. ನನ್ನ ಕೆನ್ನೆಗೆ ಹೊಡೆದ ಈ ಕೈಗಳು ಅವರ ಕೆನ್ನೆಗೆ ಅರಿಶಿನ ಹಚ್ಚಿದ್ದಾಗ ಏನು ನಿರ್ಧಾರ ಮಾಡಿಬಿಡಬೇಡಿ. ಯಾರು ಏನು ಹೇಳಿದರೂ ಕೇಳುವುದಿಲ್ಲ. ನಿಮ್ಮಿಬ್ಬರ ಮದುವೆ ಆಗಿಯೇ ತೀರಬೇಕು. ಈಗ ಅದು ಸಾಧ್ಯವೇ ಇಲ್ಲಮ್ಮ. ಹೇಗೆ ಸಾಧ್ಯವಿಲ್ಲವ ನಾನು ನೋಡಿಬಿಡ್ತೇನೆ. ಅಮ್ಮ ಅಮ್ಮ, ಅನೇಕ ರಾಜಕಾರಣಗಳಿವೆಯಮ್ಮ, ಅವೆಲ್ಲ ಬಗೆಹರಿಯಲಿ. ನಾನು ಸಾಯುವವರಿಗೂ ಅದು ಬಗೆಹರಿಯುವುದಿಲ್ಲ ಅಂದ ಮೇಲೆ. ಅಮ್ಮ ಅಮ್ಮ, ನೀವು ಹೆಚ್ಚು ಬಲವಂತ ಮಾಡಿದರೆ ನಾನು ಹುಚ್ಚನಾಗಿ ಬಿಡುತ್ತೇನೆ. ಬೇಡ ಮಗು, ಹಾಗಾದ್ರೆ ಬೇಡ. ನನ್ನ ಪ್ರಾಣವೇ ಉಳಿಯುವುದಿಲ್ಲಮ್ಮ. ಹಾಗಾದ್ರೆ ಬೇಡವೇ ಬೇಡ ಮಗು, ಬೇಡ. ನೀನು ಚೆನ್ನಾಗಿದ್ದರಷ್ಟೇ ಸಾಕು. ನಿನಗೆ ಇಷ್ಟ ಬಂದಾಗ ನೀನು ಮದುವೆ ಮಾಡಿಕೊ. ಚಂದ್ರಿಕಾ ಹೇಗೂ ನಿನ್ನವಳಿ, ನಿನಗಾಗಿ ಕಾದಿರುತ್ತಾಳೆ. ನಾನು ನಿಮ್ಮಿಬ್ಬರ ಮನಸ್ಸನ್ನು ನೋಯಿಸುವುದಿಲ್ಲ. ನೀನು ಚೆನ್ನಾಗಿದ್ದರಷ್ಟೇ ಸಾಕು. ನಾನಿನ್ನು ಬರುತ್ತೇನೆ ಮಗು. ಅಮ್ಮ ವ್ಯಥಪಡಬೇಡ, ವ್ಯಥಪಡಬೇಡ. ಪ್ರಭು, ಮದುವೆ ಏಕೆ ಬೇಡವೆಂದಿರಿ? ಏಕೆ ಮಾಡಿಕೊಳ್ಳಬೇಕು ಅಂದರೆ? ಅಂದರೆ ಈ ಗಾಯಕ್ಕೆ. ಪ್ರಭು, ಇದು ಹೇಗಾಯ್ತು? ದುರ್ಜಯನು ಜನಗಳಿಗೆ ಮಾಡುತ್ತಿರುವ ಅನ್ಯಾಯಕ್ಕೆ ನಾನು ಶಿಕ್ಷೆ ಅನುಭವಿಸಬೇಡವೆ? ಅಂದರೆ? ಅವನು ಕೊಳ್ಳೆ ಹೊಡೆಸುತ್ತಿದ್ದ ಗುಡಿಸಲಿನಲ್ಲಿ ನಾನಿದ್ದೆ. ಸಂಜೆಯರೇ ಹೇಳಿ ಕೊಳ್ಳೆ ಹೊಡೆಸುತ್ತಿದ್ದಾರೆಂದು ನಮ್ಮ ಮೇಲೆ ಅಪಪ್ರಚಾರ ಮಾಡುತ್ತಿದ್ದಾನೆ. ಒಂದು ವೇಳೆ ಪ್ರಜೆಗಳು ದಂಗೆ ಎದ್ದು ಬಿಟ್ಟರೆ? ಎಲ್ಲಿಯಾದರೂ ತಲೆ ತಪ್ಪಿಸಿಕೊಂಡು ಓಡಿ ಹೋಗಬೇಕಷ್ಟೇ. ಪ್ರಭು, ನನ್ನ ಗತಿ? ಚಂದ್ರ, ನೀನು ಈ ರಾಜ್ಯದ ರಾಜನನ್ನು ಪ್ರೀತಿಸುವೆಯೋ ನನ್ನನ್ನು ಪ್ರೀತಿಸುವೆಯೋ? ಏಕೆ ಧಣಿ ಇದೇ ಪ್ರಶ್ನೆ ಪದೇ ಪದೇ ಕೇಳುತ್ತಿರುವರೇಕೆ? ಚಂದ್ರ, ವಂಚಿಸಿ ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಲು ನಾನು ಇಷ್ಟಪಡುವುದಿಲ್ಲ. ನಾನು ಸಂಜೆಯನಲ್ಲ, ನನ್ನ ಹೆಸರು ರಂಗ. ಆ ದಿನ ನಿನ್ನ ಅಂತಃಪುರಕ್ಕೆ ಕದಿಯಲು ಬಂದಿದ್ದ ಕಳ್ಳನೇ ನಾನು. ಇದೋ ಇದೋ ನೋಡು, ದುರ್ಜಯ ನನ್ನ ಕೈ ಮೇಲೆ ಬರೆಸಿರುವ ಈ ಕಪಟ ಹಚ್ಚೆ. ಗೊತ್ತು ದೊರೆ, ಅಂದು ದುರ್ಜಯನೊಡನೆ ನೀವು ಮಾತಾಡಿದಾಗಲೇ ನಾನೆಲ್ಲ ಕೇಳಿಸಿಕೊಂಡೆ. ಸಂಜೆಯರ ಜೀವ ಉಳಿಸಲು, ನಿಮ್ಮ ಪ್ರಾಣವನ್ನೇ ಅರ್ಪಿಸಲು ನಿಂತಿರುವ ನಿಸ್ಸೀಮ ತ್ಯಾಗ ಜೀವಿಗಳು ನೀವು. ಅದಕ್ಕೆಂದೇ ನನ್ನ ಒಬ್ಬಿ
ಅಬ್ಬಾ ಸದ್ಯ ಈಗ ನನ್ನ ಸಮಸ್ಯೆ ಬಗೆಹರಿಯಿತು. ಚಂದ್ರ, ಸಂಜೀರನ್ನು ಹೇಗಾದರೂ ಪತ್ತೆ ಮಾಡಿ ಇಲ್ಲಿಗೆ ಕರೆತಂದು ಬಿಟ್ಟು ನಾನು ಹೊರಟು ಹೋಗಬೇಕೆಂದಿದ್ದೇನೆ. ಈಗ ತಿಳಿಯಿತೆ ನಾನೇಕೆ ಮದುವೆಗೆ ಒಪ್ಪಲಿಲ್ಲ ಎಂದು. ಈಗ ತಿಳಿಯಿತೆ ನೀವು ಒಪ್ಪದಿದ್ದರೆ ಸಾಧ್ಯವಿಲ್ಲ ಎಂದು. ಹೌದು ಪ್ರಭು, ನಾನು ಮೊದಲು ಕಂಡ ಪವಿತ್ರವಾದ ಪಾದಗಳಿವೆ. ಚಂದ್ರ, ನಾನು ಭಿಕಾರಿ. ಚಂದ್ರ, ಭಿಕಾರಿ. ನೀವು ನನ್ನ ಭಾಗಕ್ಕೆ ದೇವಳ್ಳಿ ಅಲ್ಲೇಕೆ ನಿಮ್ಮ ಬರೇ ನನ್ನವಳೆ ಮೀನಾ ಕಣ್ಣವಳೆ ಮಲ್ಲಿಗೆಯದಳೆ ಮೈಸೂರಿನವಳೆ ಅಲ್ಲೆ ನಿಂತೆ ಬಾರೇ ನನ್ನವಳೆ ಮೀನಾ ಕಣ್ಣವಳೆ ಮೀನಾ ಕಣ್ಣವಳೆ ಬಣ್ಣಿಸೆ ಬಾಯಿಲ್ಲ ಎಣೆಯಿಲ್ಲದೀ ರೂಪು ಯಾವ ದೇವರ ವರವೇ ಬಣ್ಣಿಸೆ ಬಾಯಿಲ್ಲ ಆಹಾ ಓ ಚೆಲುವೆ ಮಲ್ಲಿಗೆಯರಳೆ ಮೈಸೂರಿನವಳೆ ಅಲ್ಲೇಕೆ ನಿಂತೆ ಬಾರಿ ನನ್ನವಳೆ ಮೀನಾ ಕಣ್ಣವಳೆ ಮೀನಾ ಕಣ್ಣವಳೆ ಅಜ್ಜ
ಒಂದ್ ಕೆಲಸ ಮಾಡ್ತೀಯಾ? ಏನಪ್ಪ? ಸ್ವಾಮಿ ಸ್ವಾಮಿ ನೀನೇ ಏನಾದ್ರೂ ಒಂದು ಪರಿಹಾರ ಮಾಡಿಬಿಡು ಮಿತ್ರ. ನಾನೇ ಪ್ರಿಯೆ ಚಂದ್ರ. ಅಯ್ಯಯ್ಯೋ ಕೆಟ್ಟಾಯ್ತಲ್ಲಪ್ಪ ಕೆಲಸ. ತಾನು ರಂಗ ಅನ್ನೋದು ಕೂಡ ಮರೆತು ಬಿಟ್ಟು ಈ ಹುಡುಗಿ ಬಾಳ ಹಾಳು ಮಾಡ್ಬಿಡ್ತಾರೋ ಗೊತ್ತಾಗ್ಲಿಲ್ವಲ್ಲ. ಏನ್ ಮಾಡ್ಲಿ ಸ್ವಾಮಿ? ಮಹಾಸ್ವಾಮಿ, ಸ್ವಲ್ಪ ಮಂಚ ಬಿಟ್ಟು ಕೆಳಗಡೆ ಇಳಿದು ಬರ್ತೀರಾ? ಏನಪ್ಪ ಏನಪ್ಪ, ಬೆಕ್ಕಿಗೆ ಚಿಲ್ಲಾಟ, ಇಲ್ಲಿ ಪ್ರಾಣ ಸಂತಾನಾದಾಗಿದೆ, ರಾಜ್ಯದ ಸ್ಥಿತಿ ನೀನು ಈ ರೀತಿ ಮೈ ಮರೆತು ಬಿಟ್ರೆ ಹೇಗೆ? ಸ್ವಲ್ಪ ದೂರ ನೀನೇ ಹೋಗಿರುವಾರ್ಗೆ. ಒಟ್ಟಿನಲ್ಲಿ ನಾವು ಸುಖವಾಗಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ. ನಾನು ಹೋಗಿದ್ದು ಬರ್ತೀನಿ ಚಂದ್ರ. ನಡೆಯಯ್ಯ, ನಾನು ಬರಬಾರ್ದು, ತಾವೇ ದಯವಾಡಿಸಬೇಕು. ಬನ್ನಿ, ನೀವು ಅವ್ರ ಮಿತ್ರರಾದ್ರೆ ಮಾತ್ರ ಎಗ್ಗು ತಗ್ಗು ಇಲ್ಲದೆ ಎಲ್ಲಿಗೆ ಅಂದ್ರೆ ಅಲ್ಲಿ ಬಂದ್ಬಿಡೋದೇನೋ. ನನ್ನ ಮೇಲೆ ಕೋಪವೇನೋ? ಜನಗಳನ್ನೊಳಗೆ ಬಿಡು. ಇನ್ನೇನಾಗಬೇಕು ನೋಡಿ ಪ್ರಭು, ನೋಡಿ ಮಹಾರಾಜರ ಕುದುರೆಯ ಬಂಡಿ ಈ ಮಗುವನ್ನು ಆಹುತಿ ತೆಗೆದುಕೊಂಡಿ. ಸುಳ್ಳು ಹೇಳಬೇಡಿ, ಮಹಾರಾಜರು ಎಂದಿಗೂ ಹಾಗೆ ಮಾಡುವವರಲ್ಲ. ಅವರಷ್ಟು ಕೆಟ್ಟವರು ಯಾರೂ ಇಲ್ಲ. ಮೊದಲು ಮೊದಲು ಪ್ರೀತಿಯುಳ್ಳವರಂತೆ ನಟಿಸಿ ಈಗ ಪ್ರಜೆಗಳ ಪ್ರಾಣವನ್ನೇ ಹಿಂಡುತ್ತಿದ್ದಾರೆ. ಅನ್ಯಾಯವಾದ ತೆರಿಗೆ, ಕೊಲೆ, ಸುಲಿಗೆ, ಇವೇ ಈ ರಾಜ್ಯಭಾರದ ನ್ಯಾಯವೇನು? ಇದು ನಿಮಗೆ ನ್ಯಾಯವಾಗಿದೆಯಾ? ಯಾರ ಅನ್ಯಾಯಗಳು ಅವರಿಗೆ ಸರಿಯಾಗಿ ಗೊತ್ತಾಗುತ್ತಿಲ್ಲ. ಬೀದಿಯಲ್ಲಿ ಗಾಡಿಗೆ ಸಿಕ್ಕುವಂತೆ ಮಗುವನ್ನು ಬಿಟ್ಟದ್ದು ಮಗುವಿನ ತಾಯಿ ಅಪರಾಧ. ಅದಕ್ಕೆ ಅವಳನ್ನು ಶಿಕ್ಷಿಸದೆ ಬಿಟ್ಟಿರುವುದು ನಮ್ಮ ದಯಾಗುಣದ ಹೆಗ್ಗುರುತು. ನಿಮ್ಮ ಕಷ್ಟ ಸಾಯವರೆಗೂ ಇದ್ದೇ ಇರುತ್ತದೆ, ಅದಕ್ಕೆಲ್ಲ ನಾವೇ ಹೊಣೆಯೇನು? ರಾಜರಾದರೆ ಅವರಿಗೆ ಸುಖ ಸಂತೋಷಗಳಿಗೆ ಅವಕಾಶವೇ ಬೇಡವೇ? ತೆಗೆದುಕೊಂಡು ಹೋಗಿ ಈ ಮಗುವಿನ ಸಾವಿಗೆ ನೂರು ಬಂದು. ಇನ್ನು ಮುಂದೆ ನಾವು ಸಭೆ ಕರೆದಾಗಲ್ಲವೇ ಬೇರೆ ಯಾವಾಗಲೂ ನಮಗೆ ತೊಂದರೆ ಕೊಡಬಹುದು. ನೀವು ದೊಡ್ಡ ಮಹಾರಾಜರ ಮಕ್ಕಳೇ ಅಲ್ಲವೇ? ನೀವು ರಾಜರಾಗಿ ನಮ್ಮನ್ನು ಕಾಪಾಡಿ ಪ್ರಭು. ಈ ಸಂಜೆಯ ರಾಜ್ಯವನ್ನು ಸಹಿಸಲಾರಿವು ಪ್ರಭು, ಸಹಿಸಲಾರಿವು. ಕಾಲವೂ ಹತ್ತಿರವಾಗುತ್ತಿದೆ, ಈಗ ಶಾಂತಿಯಿಂದ ದಯಮಾಡಿ. ನಿಮಗೆ ಬೇಕಾದ ಅನುಕೂಲಗಳನ್ನು ನಾನು ಮಾಡಿಕೊಡುತ್ತೇನೆ. ಈಗ ನಿಮಗೆ ಆಗಿರುವ ಅನ್ಯಾಯಕ್ಕೆ ನಮ್ಮನ್ನು ಕ್ಷಮಿಸಿ, ದಯಮಾಡಿ. ಬಹಳ ಕಷ್ಟಪಟ್ಟು ಎಲ್ಲರನ್ನೂ ಕಲಿಸಿದ್ರಲ್ಲ ಪ್ರಭು. ನಾನಾಡಿದ್ದು ನನಗೆ ಗೊತ್ತು. ನಿಮ್ಮ ಬಣ್ಣ ಹೇಗೆ ಬದಲಾಯಿತು ಹಾಗೆ ನಮ್ಮ ಬಣ್ಣವೂ ಬದಲಾಯಿಸಿತು ನೋಡಿದ್ರ. ನನಗಿಂತಲೂ ನೂರು ಪಾಲು ಹೆಚ್ಚಾಗಿತ್ತು ನಿಮ್ಮ ನಟನೆ. ಹೀಗಿರದಿದ್ರೆ ನಮ್ಮನ್ನು ರಾಜರನ್ನಾಗಿ ಉಳಿಸುವುದೇ ಇಲ್ಲ ಪ್ರಭು. ಹಾಗಾದ್ರೆ ರಂಗ, ನನ್ನನ್ನು ಮೋಸ ಮಾಡಿದೆ, ಹೋಗ ಅರಮನೆ ಆಚೆ ಅಂತ ಅಂಟಬೇಡ. ಅಯ್ಯೋ, ಈಗಲೇ ಬೇಡ. ಸಂಜಯ ಮಹಾರಾಜರು ಇರೋ ಜಾಗ ಈಗ ತಾನೇ ಗೊತ್ತಾಗಿದೆ. ಅವರನ್ನು ತಂದು ಈ ಸ್ಥಳದಲ್ಲಿ ಸೇರಿಸೋವರೆಗೂ ಇನ್ನೂ ಒಂದೆರಡು ದಿನ ಇದ್ದುಕೊಂಡು ಹೋಗಲಿ. ಆಗಲ್ಲ, ಆಗಲ್ಲ, ನನ್ನ ಕೈನಲ್ಲೂ ಅಲ್ಲಿವರೆಗೂ ಇರೋಕೆ ಆಗಲ್ಲ. ನಡಿ ಚಂದ್ರ, ಈ ಅರಮನೆ ಬಿಟ್ಟು ಹೊಟ್ಟೋಗೋಣ. ಬನ್ನಿ ಸ್ವಾಮಿ. ಸ್ವಾಮಿ, ಹಾಗಾದ್ರೆ ನೀವಿಬ್ರು ಗೊತ್ತಾಗಿಯೇ ಪ್ರೀತಿಸ್ತಾ ಇದ್ದೀರಾ? ರಂಗಣ್ಣ, ನಾನ್ ತಿಂದೆ ಕೆಮ್ಮಣ್ಣ. ರಂಗಣ್ಣ, ಏನೋ ಅರಮನೆಯ ಅಭಿಮಾನದಿಂದ ಆಡಿದ ಮಾತನ್ನು ತಪ್ಪಾಗಿ ತಿಳ್ಕೊಬೇಡಪ್ಪ. ಏನೂ ಇಲ್ಲ ಹಾಲ್ಮಟ್ಟಿ,
ನಾವಿಬ್ರು ಮೊದಲೇ ಗೊತ್ತಾಗಿದ್ದು. ಹಾಗೋ ವಿಷಯ. ತಾಯಿವರು ತಾಯಿವರು. ಇವತ್ತು ನೀವೆಲ್ಲರೂ ಆನಂದದಲ್ಲಿದ್ದೀರಿ. ಸಂಜಯ ಚಂದ್ರಳನ್ನು ಮದುವೆ ಮಾಡಿಕೊಂಡು ನನ್ನ ಆಸೆ ಈಡೇರಿಸದಿಲ್ವೇನಪ್ಪ? ಆದ್ರೆ ಇಂದು ಒಂದು ಮಾತು ಹೇಳಿಬಿಡು ಮಗು. ನಿಮ್ಮಿಷ್ಟದಂತೆ ಆಗಲಿ ಅಮ್ಮಾಜಿ. ಸಂಜಯ ನಾಳೆಯ ಮುಹೂರ್ತವನ್ನು ನಿಶ್ಚಯಿಸಿ ಬಿಡುತ್ತೇನೆ. ಈ ರಾಜ್ಯವನ್ನೇ ಆನಂದದಲ್ಲಿ ತುಂಬಿಸಿ ಬಿಡುತ್ತೇನೆ ಮಗು, ತುಂಬಿಸಿ ಬಿಡುತ್ತೇನೆ. ಚಿತ್ರ ಹೇಮ ಪ್ರೇಮ ಪ್ರಿಯಮ್ಮದ ಮಹಾರಾಜರು ಮದುವೆಗೆ ಒಪ್ಪಿಬಿಟ್ಟರೆಂದು ದುರ್ಜಯನಿಗೆ ಹೇಳಿಬಿಡು. ಹೋಗು. ಯುಕ್ತಿಯಿಂದ ಜನಗಳ ನೆತ್ತಿ ಕಟ್ಟಿ ರಾಜನನ್ನು ಕೆಳಗುರುಳಿಸಲು ಪ್ರಯತ್ನಿಸಿದೆ. ರಂಗ ನನಗಿಂತಲೂ ಕಿಲಾಡಿಯಾಗಿದ್ದಾನೆ. ಆದರೂ ಅವನೀಗ ಪ್ರಜೆಗಳ ಶತ್ರುವಾಗುತ್ತಿದ್ದಾನೆ. ಆಗುತ್ತಿರುವುದು ಸಾಲದು. ಜನಗಳು ಅವನನ್ನು ಕಂಡೊಡನೆ ಕಿಡಿಕಾರುವಂತಾಗಬೇಕು. ರಂಗನನ್ನು ನಾವು ಗಲ್ಲಿಗೇರಿಸುತ್ತೇವೆಂದ್ರೆ ನಿಜವಾದ ಸಂಜೆ ಎಲ್ಲಿದ್ದರೂ ಬಂದೇ ಬರುತ್ತಾನೆ. ಅವನನ್ನು ಕೊಲ್ಲಬೇಕು. ಇವನ ಜನರನ್ನು ಜನಗಳ ಕೈಯಿಂದ ಕೊಲ್ಲಿಸಬೇಕು. ಸರಿಯಾದ ಆಲೋಚನೆ. ನೀವು ಹೇಳಿದಂತೆ ಕೇಳಲು ನಾವೆಲ್ಲ ನೀವುಗಳು ಸಾವಿನ ಮುಖದಲ್ಲಿ ನಿಲ್ಲಬೇಕಾಗಿ ಬಂದರೆ ನಿಲ್ಲುತ್ತೇವೆ. ಹಾಗಾದ್ರೆ ಈ ರಾಜ್ಯ ನಮ್ಮದು. ಎಲ್ಲಿ ಈ ಕಸಿ ಮುಟ್ಟಿ ಪ್ರಮಾಣ ಮಾಡಿ. ಎಲ್ಲರೂ ಕೇಳಿರಿ, ಕೇಳಿರಿ, ಎಲ್ಲರೂ ಕೇಳಿರಿ. ಸಂಜಯ ಮಹಾರಾಜರಿಗೂ ಚಂದ್ರಿಕಾ ದೇವಿಯರಿಗೂ ನಾಳೆ ಶ್ರಾವಣ ಶುದ್ಧ ಪಂಚಮಿ ಮದುವೆ ಏರ್ಪಾಡಾಗಿದೆ. ಆದ್ದರಿಂದ ಮದುವೆ ತೆರಿಗೆ ತಲೆಯಂತಕ್ಕೆ 10 ವರ ಕೊಡಬೇಕು. ಹಾಗೆ ಕೊಡದಿದ್ದವರನ್ನು ಕಲ್ಲುಗಾಲಕ್ಕೆ ಹಾಕಿ ಅರೆಯಿಸುವುದಾಗಿ ಸಂಜಯ ಮಹಾರಾಜರು ತಾವೇ ಆಜ್ಞೆ ಮಾಡಿದ್ದಾರೆ. ಮಹಾರಾಜರಿಗೆ ತಲುಪಿಸಿ ನಾನು ಕೊಟ್ಟಿಲ್ಲೆಂದು ಹೇಳು. ಎಚ್ಚರಿಕೆ ತಲೆ ಹೋದಿತು. ರಾಣಿ ರಾಜನನ್ನು ಕಟ್ಟಿ ಹಾಕಿದಳು. ಆನೆ ರಾಜನಿಗೆ ಅಡ್ಡ ಬಂತು. ಈಗ ನಿನ್ನ ರಾಣಿ ಗತಿ? ರಾಣಿ ಇಲ್ಲಿಗೆ ಬಂದಳು. ಹೋಯ್ತು ನಿನ್ನ ರಾಜ. ಮಹಾಪ್ರಭು, ದುರ್ಜಯರು ನಿಮ್ಮ ಮದುವೆ ಸಲುವಾಗಿ ಹೊಸ ತೆರಿಗೆಯನ್ನು ಹಾಕಿದ್ದಾರೆ. ಜನಗಳು ಅದನ್ನು ಕೊಡಲಾರವೆಂದು ನನ್ನ ತಂಗಿ ಎದ್ದಿದ್ದಾರೆ. ಏನು ಮಹಾಪ್ರಭು, ಮಹಾಪ್ರಭು, ಜನರ ಮೇಲೆ ನಮ್ಮ ಸೈನಿಕರು ಕೈ ಮಾಡುತ್ತಿದ್ದಾರೆ. ಜನರು ನಮ್ಮ ರಾಜ್ಯ ಸೈನಿಕರನ್ನು ಹೊಡೆಯುತ್ತಿದ್ದಾರೆ. ಕಾಲು ಮಧ್ಯರು ಈ ಪತ್ರವನ್ನು ಕೊಟ್ಟುಕೊಳ್ಳುತ್ತಿದ್ದಾರೆ. ನೀವೆಲ್ಲರೂ ಸಮಾಧಾನದಿಂದಿರಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ರಾಜ್ಯ ನಿಮ್ಮದು. ನಿಮ್ಮಿಷ್ಟಕ್ಕೆ ವಿರೋಧವಾಗಿ ನಾವೆಂದಿಗೂ ನಡೆಯುವುದಿಲ್ಲ. ನಿಮಗೆಲ್ಲ ಏನಾಗಬೇಕಾಗಿದೆ? ರಾಜ್ಯದಲ್ಲಿ ಶಾಂತಿ ಸ್ಥಾಪನೆಯಾಗಬೇಕು. ಅಧಿಕಾರಿಗಳ ಅಕ್ರಮ ಹೇಳದಿರದು. ನೀವು ರಾಜರಾಗಿರುವುದೇ ನಮಗೆ ಇಷ್ಟವಿಲ್ಲ. ಒಳ್ಳೆಯದು. ನಿಮ್ಮ ಮುಖ್ಯಸ್ಥರು ಯಾರು? ನಾವು 10 ಮಂದಿ ಜನಗಳ ಪ್ರತಿನಿಧಿಗಳು. ಪ್ರತಿನಿಧಿಗಳು? ನಾವು ನಿಮ್ಮ ಪ್ರತಿನಿಧಿಗಳೊಡನೆ ಚರ್ಚೆ ಮಾಡಿ ಒಂದೆರಡು ದಿನಗಳಲ್ಲಿ ನಿಮ್ಮ ಇಷ್ಟದಂತೆ ತೀರ್ಮಾನ ಕೊಡುತ್ತೇವೆ. ನೀವು ಹೋಗಬಹುದು. ಆ ಪ್ರಭುಗಳು ಹೇಳಿದ ಮೇಲೆ ಆ ಕೆಲಸವಾದಂತೆ. ಇನ್ನು ಎಲ್ಲರೂ ವಿಶ್ರಾಂತಿ ಹೊಂದಿ ಹೋಗಿ ಹೋಗಿ. ರಾಜಭಟರೇ, ಈ ಮುಖ್ಯಸ್ಥರೆಲ್ಲರನ್ನು ಸೆರೆಯಲ್ಲಿಟ್ಟಿದ್ದು ನಾಳೆ ಬೆಳಗ್ಗೆ ಗುಂಡಿನ ಬಾಯಿ ಕೊಟ್ಟಿದೆ. ನಮ್ಮನ್ನು ನೋಡಲು ಯಾರು ಬಂದರೂ ಬಿಡಬೇಡಿ. ಯಾರೇ ಕೇಳಿದ್ರು ನಾವಿಲ್ಲವೆಂದು ಹೇಳಿ. ಹಾಗಾದರೆ ನಿನ್ನ ನಿರ್ಧಾರ ನಿಶ್ಚಯ? ಆ ರಾಜದ್ರೋಹಿಗಳ ವಿಷಯ ತಾನೇ. ಹೌದು, ಸತ್ಯದಿಂದ ಎಷ್ಟು ದೂರನಾಗಿದ್ದೀ ಮಗು. ಪ್ರಜೆಗಳೇ ಮಾಡಿದ ಅಪರಾಧವೇನು? ಅಮ್ಮ,
ನಾನು ಈ ರಾಜ್ಯದ ಪ್ರತ್ಯಕ್ಷ ದೇವರು. ನಮ್ಮ ಕಾಲಿಗೆ ಬಿದ್ದು ಪೂಜೆ ಮಾಡಬೇಕಾದವರು ಕತ್ತಿ ಹಿಡಿದು ಎದುರಿಸಿ ನಿಂತರೆ ನಾನು ಅವರನ್ನು ಸುಮ್ಮನೆ ಬಿಟ್ಟು ಬಿಡಲೇನು? ಸಾಧ್ಯವಿಲ್ಲ. ನನ್ನ ಮದುವೆಯ ಆಶಾ ಗೋಪುರವನ್ನು ನುಚ್ಚು ನೂರಾಗಿಸಿ ನನ್ನ ಸುಖವನ್ನು ಸೂರೆ ಮಾಡಿದವರನ್ನು ಶಿಡಿಸೂಲಕ್ಕೇರಿಸಿದೆ. ಉಳಿಸಲೇ ನಮ್ಮ ಸ್ಥಾನ ಮಾನ ಗೌರವಗಳು ಎಷ್ಟು ಮೇಲ್ಮಟ್ಟದಲ್ಲಿವೆ ಎಂಬ ತಿಳುವಳಿಕೆ ಇಲ್ಲದ ಆ ಬೀದಿಯ ಭಿಕಾರಿಗಳನ್ನು ಬಾಚಿ ತಪ್ಪಿ ಮುತ್ತಿದರೆ ಅಮ್ಮ ನಾನಿಂದು ಶಿಖರದ ತುಟ್ಟ ತುದಿಯಲ್ಲಿದ್ದೇನೆ ತಾಯಿ, ಶಿಖರದ ತುಟ್ಟ ತುದಿಯಲ್ಲಿದ್ದೇನೆ. ತುದಿ ಮುಟ್ಟಿದವನ ಕೆಳಗೆ ಇಳಿಯಲೇ ಬೇಕು ಮಗು. ರಾಜನಾದವನಿಗೆ ಈ ಜಗತ್ತನ್ನೇ ತಬ್ಬಿಕೊಳ್ಳುವಷ್ಟು ದೊಡ್ಡ ಹೃದಯವಿರಬೇಕು ಮಗು. ನೀನು ಒಳ್ಳೆಯವನಾಗಿರಬೇಕೆಂದು, ನೀನು ಚೆನ್ನಾಗಿರಬೇಕೆಂದು ಕುಲಿಮೆಯವನ ಕೈ ತಿದಿಯಂತೆ ಈ ತಾಯಿಯ ಹೃದಯ ಹಗಲು ರಾತ್ರಿ ಹೊಡೆದುಕೊಳ್ಳುತ್ತಿದೆಯಪ್ಪ. ಸಂಜೆಯ ಸಂಜೆಯ ಬಂಧಿಸಿರುವವರನ್ನೆಲ್ಲ ಬಿಟ್ಟು ಬಿಡು. ಅನ್ಯಾಯವಾಗಿ ಅವರನ್ನು ಬಲಿ ತೆಗೆದುಕೊಳ್ಳಬೇಡ ಮಗು. ನಿನ್ನಂಥ ಅರಳು ಮರಳು ಮುದುಕಿಯ ಮಾತಿನಂತೆ ನಡೆಯಲು ರಾಜ್ಯಭಾರ ಮಕ್ಕಳ ಕಣ್ಣು ಮುಚ್ಚಾಲೆ ಆಟವಲ್ಲವಮ್ಮ. ರಾಜ್ಯದ ಅಧಿಕಾರ ದರ್ಪ ಉಳಿಸಿಕೊಳ್ಳಬೇಕಾದರೆ ಇಂತಹ ಹತ್ತಾರು ಬಲಿಗಳು ಅಗತ್ಯವಾಗಿ ಆಗಲೇಬೇಕು. ಸಂಜೆಯ ಸಂಜೆಯ ನನ್ನ ಎದೆ ಹಾಲು ಕುಡಿದು ಬೆಳೆದ ಸಂಜೆಯೇನೇ ಈ ಮಾತುಗಳನ್ನು ಆಡುತ್ತಿರುವುದು ಮಗು. ಹೆತ್ತ ತಾಯಿಯನ್ನು ಬೇಕಾದರೂ ಅವಮಾನಿಸು, ಆದರೆ ನೀನು ಹುಟ್ಟಿ ಬೆಳೆದ ಈ ನಾಡ ತಾಯಿಯನ್ನು ಮಾತ್ರ ಅವಮಾನಿಸಬೇಡ. ಹೃದಯದ ಸಂಪತ್ತನ್ನೇ ಕಾಯ್ದುಕೊಳ್ಳಲಾರದ ನೀನು ಹೊರಗಿನ ಸಂಪತ್ತನ್ನು ಹೇಗೆ ಕಾಯ್ದುಕೊಳ್ಳುವೆ ಮಗು? ಅಮ್ಮ, ನನ್ನ ಸುಖ, ನನ್ನ ಸಂತೋಷ, ನನ್ನ ಮದುವೆ ಇವೆಲ್ಲಕ್ಕಿಂತ ನಿನಗೆ ಪ್ರಜೆಗಳೇ ಹೆಚ್ಚು ಪ್ರಿಯರಲ್ಲವೇ? ಅವರನ್ನು ಕೊಲ್ಲದೆ ನೀನು ಮದುವೆ ಆಗಲಾರಿಯ? ಆಗಲಾರೆ. ಈಗಿನ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವೇ ಇಲ್ಲ. ಹಾಗಾದ್ರೆ ನೀನು ಮದುವೆ ಆಗುವುದೇ ಬೇಡ. ನಿನ್ನ ಮಾತನ್ನು ಕೇಳುವವರು ಯಾರು? ನಿಮ್ಮ ಮಾತನ್ನು ಕೇಳುವವರು ಯಾರು? ಈ ಮದುವೆಯನ್ನು ನಾನು ಆಗುವುದಿಲ್ಲ ಎಂದರೆ? ಚಂದ್ರ, ನಾಲಿಗೆ ಇಲ್ಲದ ಘಂಟೆಯಂತೆ ಸದ್ದಡಿಗೆ ಹೋಯಿತಲ್ಲ, ಏಕೆ? ನಾನಿಷ್ಟೆಲ್ಲ ಮಾಡುತ್ತಿರುವುದು ನಮ್ಮಿಬ್ಬರ ಸುಖಕ್ಕಾಗಿ ಚಂದ್ರ. ಪ್ರಜೆಗಳ ಪ್ರಾಣ ಹಿಂದೆ ಅನುಭವಿಸುವ ಸುಖ ನನಗೆ ಬೇಡ ಪ್ರಭು. ಕಾಗದದ ಹೂವಿನಲ್ಲಿ ಮಧುವಿಲ್ಲ, ಮೃದುತ್ವವಿಲ್ಲ, ಸುಗಂಧವಂತೂ ಮೊದಲೇ ಇಲ್ಲ. ಹಾಗೆ ನೀವು. ಹಾಗಾದರೆ ನೀನಿಷ್ಟು ದಿನ ತೋರಿದ ಪ್ರೀತಿ ನಾಟಕವೇನು? ಅಲ್ಲ, ಈ ರಾಜನ ವೇಷವಿಲ್ಲದೆಯೇ ನಾನು ನಿಮ್ಮನ್ನು ಮದುವೆಯಾಗಲು ಒಪ್ಪಿದ್ದೆ. ಆದರೆ ಈಗ ನೀವು ರಾಜದ್ರೋಹಿ, ಪ್ರಜಾದ್ರೋಹಿ, ಮಾತೃದ್ರೋಹಿಗಳಾದ ಮೇಲೆ ನಿಮ್ಮನ್ನು ಕಣ್ಣೆತ್ತಿ ನೋಡುವ ಇಚ್ಛೆಯೂ ನನಗಿಲ್ಲ. ಹಾಲು ತುಪ್ಪ ಸಕ್ಕರೆಗಳನ್ನು ಮಗುವಿನ ಮುಂದಿಟ್ಟಂತೆ ಹಣದ ರಾಶಿ, ಮಣ್ಣಿನ ಮೋಹ, ಹೆಣ್ಣಿನ ರೂಪು, ಈ ಮೂರನ್ನು ನನ್ನ ಮುಂದಿಟ್ಟು ನನ್ನ ಕೈಬಾಯಿಗಳನ್ನು ಕಟ್ಟಿ ಹಾಕಿವರ ನೋಡೋಣ. ಪ್ರಜೆಗಳು ನನ್ನನ್ನು ಬಿಸಿಲಿಗೆ ತಳ್ಳಿದರೆ ನಾನು ಅವರನ್ನು ಬೆಂಕಿಗೆ ತಳ್ಳಿಬಿಡುತ್ತೇನೆ. ನೀನು ಒಪ್ಪದಿದ್ದರೆ ಬಲಾತ್ಕರಿಸಿ ನನ್ನನ್ನು ಮದುವೆ ಆಗುತ್ತೇನೆ. ಈ ಮುದುಕಿ ಅಡ್ಡ ಬಂದರೆ ಹೊಡೆದು ಶರಮನೆ ಕಟ್ಟಿಬಿಡುತ್ತೇನೆ. ಆಗ ನೋಡೋಣ ಯಾರೇನು ಮಾಡಿಕೊಂಡವರು. ಚೆನ್ನಾಗಿ ನಗು. ನಾಳೆ ವಿಪತ್ತು ಏನಾದರೂ ಇರಲಿ, ಇಂದಿನ ನಗು ನಕ್ಕು ಬಿಡು. ಬೀದಿ ನಿನ್ನನ್ನು ನೋಡಿ ಚೆನ್ನಾಗಿ ನಗಲಿ. ಅಮ್ಮ ಬನ್ನಿ ಹೋಗೋಣ. ನಾವು ಸಾಯುವ ಮುಂಚೆ ಇವರನ್ನು ನ್ಯಾಯಶೀಲನ್ನಾಗಿ ಮಾಡಿಯೇ ಸಾಯೋ. ಬನ್ನಿ ಅಮ್ಮ ಬನ್ನಿ. ಆಗೋದಿಲ್ಲ ಹಾಲ್ಮಡ್ಡಿ, ಈ ಧರ್ಮ ಸಿಂಹಾಸನಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ. ಬಾ. ಹೌದು, ನಾವಿಲ್ಲಿಗೆ ಯಾಕಯ್ಯ ಬಂದ್ವಿ? ಅಗತ್ಯವಾದ ಕೆಲಸವಿದೆ ಹಾಲ್ಮಟ್ಟಿ. ಮಣ್ಣಿನಿಂದ ಆಗಿದ ಪಡೆದದ್ದು ಚಿನ್ನ, ಮೆದುಳಿನಿಂದ ಆರಿಸಿ ಪಡೆದದ್ದು ಬುದ್ಧಿ. ಈ ಚಿನ್ನದ ಭಾರ ಹೆಚ್ಚಿದಷ್ಟು ಮನುಷ್ಯ ಪಾಪಿ ಆಗ್ತಾನೆ, ಭಾರ ಹೆಚ್ಚಿದಷ್ಟು ಮನುಷ್ಯ ಪುಣ್ಯವಂತನಾಗ್ತಾನೆ. ನಾನು ಪುಣ್ಯವಂತನಾಗ್ಬೇಕು ಹಾಲ್ಮಡ್ಡಿ, ನಾನು ಪುಣ್ಯವಂತನಾಗಬೇಕು. ತಗೋ ಇದನ್ನ, ಬೆನ್ನಲ್ಲಿ ರಕ್ತ ಹರಿಯೋವರೆಗೂ ಹೊಡಿ. ಛೇ ಛೇ, ಎಲ್ಲಾದ್ರೂ ಉಂಟೇನೆ ಈ ಪಾಪ. ನೀನೇನೇ ಆ ತಪ್ಪು ಮಾಡಿದೆ, ಮಾಡ್ತಾ ಇರೋದೆಲ್ಲ ಈ ರಾಜ್ಯ ನಡೆಸೋದಕ್ಕೋಸ್ಕರ ನಟನೆ ಅಲ್ವೇನಯ್ಯ? ತಾಯಿಯವ್ರ ಮುಂದೆ ಸ್ವಲ್ಪ ನಟನೆ ಹೆಚ್ಚಾಯ್ತು ಮುಂದೆ ಅಷ್ಟೇ. ತಪ್ಪು ತಮಾಷೆಗೆ ಮಾಡ್ತಪ್ಪೆ. ಹುಡಿನ ಕಟ್ಟಿ ದೇವನ ಪ್ರತಿಷ್ಠೆ ಮಾಡಿದ್ರೆ ಬಡವನ ಹೊಟ್ಟೆಗೆ ಅನ್ನ ಹಾಕಿದಾಗ ಆಗೋದಿಲ್ಲ. ಕಾಶಿಗೆ ಹೋಗಿ ಗಂಗೆಯಲ್ಲಿ ಸಾವಿರ ಸಲ ಸ್ನಾನ ಮಾಡಿದ್ರು ಕೊಲೆಪಾತಕನ ಪಾಪ ಕಳೆಯೋದಿಲ್ಲ. ಪುಣ್ಯದ ಸಂಪಾದನೆ ಹೇಗೆ ಮಾಡ್ತೇವೋ ಹಾಗೆ ಪಾಪಕ್ಕೂ ತಕ್ಕ ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕು. ನಾನಿವತ್ತು ಆ ತಾಯಿ ಮನಸ್ಸನ್ನ ತುಂಬಾ ನೋಯಿಸಿಬಿಟ್ಟಿದ್ದೀನಿ. ನನ್ನ ಪಾಪಕ್ಕೆ ತಕ್ಕ ದಂಡನೆ ಆಗಲೇಬೇಕು. ನೀನು ಹೊಡಿದೇ ಇದ್ರೆ
ಆಳುಗಳನ್ನ ಕರೆದು ನಾನೇ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ದೇವರೇ, ನನಗೆ ಅಂತ ಪರೀಕ್ಷೆ ಇದೆಯಪ್ಪ. ಶಾಪವೂ ತಟ್ಟದಿರಲಿ. ಹರಿ ಹರಿ ಏನ್ ಮಾಡ್ಕೊಂಡ್ಬಿಟ್ಟಪ್ಪ. ಹಾಲ್ಮಟ್ಟಿ, ಈಗಿಂದೀಗಲೇ ಹೋಗಿ ಸಂಜಯ್ ಮಹಾರಾಜನ್ ಕರ್ಕೊಂಡು ಬಾ. ಇಲ್ಲಿ ನಡೆದ ವಿಷಯನೆಲ್ಲ ಹೇಳು. ಬರೋದೇ ಇಲ್ಲ ಅಂದ್ರೆ ರಂಗ ಸಾಯೋ ಸ್ಥಿತಿಯಲ್ಲಿ ನಾನು ಹೇಳು. ಆ ಇದು ನಾನು ಅಪರಾಧಿಗಳು ಅಂತ ತೀರ್ಮಾನಿಸ್ತವರೆಲ್ಲ ಆ ದುರ್ಜಯನ್ ಕಡೆಯವ್ರು ತಾನೆ. ಅಯ್ಯೋ, ನಾನೇ ಪತ್ರ ಬರೆದು ಕಳಿಸಿದ್ದಲ್ಲಪ್ಪ ಅವರಿಗೆಲ್ಲ ಶಿಕ್ಷೆ ಆದ್ರೆ ದುರ್ಜಯ ತಾರಿ ಬಂದಾಗೆ. ನಾನು ಹೋಗ್ಬರ್ಲ ನಾನು ತಂದೆಯವರಿಗೆ ಮಾತು ಕೊಟ್ಟಿದ್ದೇನೆ. ದುರ್ಜಯನ ಮೇಲೆ ಕೈಯೆತ್ತಲಾರೆ, ನಾನಲ್ಲಿಗೆ ಬರಲಾರೆ. ಹಾಲುಮಟ್ಟಿ, ಅವನಿಗೆ ಬುದ್ಧಿ ಕಲಿಸೋದಕ್ಕೆ ದೇವರ ರಂಗನ ಕಳಿಸಿದಾನೆ ಪ್ರಭು. ನೀವೇನು ಯೋಚನೆ ಮಾಡಬೇಡಿ. ಹಾಗಿದ್ದ ಮೇಲೆ ರಂಗನೇ ರಾಜ್ಯವಾಳಿ? ಅಯ್ಯೋ, ಅದವನು ನರಕವಾಗಿದೆಯಲ್ಲ. ನನಗೆ ಮಾತ್ರ ಅದು ಸ್ವರ್ಗವಾಗಿದೆಯೇ? ನಾನು ಮಾಡಿದ್ದು ಸರಿ. ನಾವೀಗ ನಿಮ್ಮ ಮುಂದೆ ಆಡುವ ಮಾತುಗಳಿಗಿಂತಲೂ ಮಾಡಿ ತೋರಿಸುವ ಕಾರ್ಯ ಮಹತ್ತರವಾದದ್ದು. ಅಪಕೀರ್ತಿ ಹೆಣ್ಣಿನ ತೆರವು ಹಿಡಿದ ಮೇಲೆ ಬದುಕಬಾರದು. ರಾಜ್ಯ ವಂಚಕರ ಕೈಗೆ ಸಿಕ್ಕ ಮೇಲೆ ಉಳಿಯಲಾರದು. ಹುತ್ತವನ್ನು ಬಡಿದರೆ ಹಾವು ಹೇಗೆ ಸಾಯುವುದಿಲ್ಲವೋ ಹಾಗೆಯೇ ರಾಜದ್ರೋಹಿಗಳಾದವರು ಸಿದ್ಧರಾಗುವುದಿಲ್ಲ. ಅದಕ್ಕಾಗಿ ನೋಡಿದ್ರ, ಇವರಿಗೆಲ್ಲ ಈ ತರದ ಶಿಕ್ಷೆಯನ್ನು ಏರ್ಪಡಿಸಿದ್ದೇವೆ. ಇನ್ನೊಂದು ಕ್ಷಣದಲ್ಲಿ ಈ ಲೋಕವನ್ನೇ ಬಿಟ್ಟು ಹೋಗಲಿರುವ ರಾಜದ್ರೋಹಿಗಳೇ, ನಿಜವಾದ ರಾಜದ್ರೋಹಿ ಯಾರು? ಈಗಲಾದರೂ ಸತ್ಯವನ್ನು ಹೇಳಿ, ನಿಮ್ಮೆಲ್ಲರಿಗೂ ಪ್ರಾಣದಾನ ಮಾಡುತ್ತೇನೆ. ಸುತ್ತಿಯ ಅವರೇ ಪ್ರಜೆಗಳನ್ನು ಹಿಂಸಿಸಿದವರು, ಅವರೇ ಈ ಅನ್ಯಾಯದ ತೆರಿಗೆಯನ್ನು ಹಾಕಿದವರು, ಅವರೇ ರಾಜ್ಯದ ಆಚೆಗಾಗಿ ಎಲ್ಲರನ್ನು ಕೊಲೆ ಮಾಡಿದವರು, ಅವರೇ ನಿಜವಾದ ರಾಜದ್ರೋಹಿ, ಅವರೇ ಸಂಜೆಯನ್ನು ಕೊಲ್ಲಲು ಯತ್ನಿಸಿದವರು. ಇಲ್ಲ ಇಲ್ಲ, ಅವರೇ ರಾಜದ್ರೋಹಿಗಳು. ಇಲ್ಲ, ನೀವೆಲ್ಲ ಸುಳ್ಳು ಹೇಳುತ್ತಿದ್ದೀರಿ. ಕೂಡುದು ಕೂಡುದು, ಪಾಪ ಅವರಿಗೇನೂ ಗೊತ್ತಿಲ್ಲ. ಪಾಪಿಗಳನ್ನು ಎಲ್ಲರಿಗಿಂತಲೂ ಹತ್ತಿರದಲ್ಲಿದ್ದು ನೋಡುತ್ತಿರುವವನು ನಾನು. ಕಂಡೋ ಕಾಣದೆಯೋ ಕೆಲ ಪಾಪಗಳನ್ನು ಮುಗಿದವ ನಾನು. ನಿಮ್ಮೆಲ್ಲರಿಗಿಂತಲೂ ಹೆಚ್ಚಿನ ರಾಜದ್ರೋಹಿ ನಾನು. ಏನು ಅಲ್ಲ ಅಲ್ಲ, ಇವರೇ ರಾಜದ್ರೋಹಿಗಳು. ಪ್ರಭು ಪ್ರಭು, ನಾವು ಪ್ರಭು ನಾನು ಪ್ರಭುಗಳನ್ನು ಕರೆತರಲು ಹಾಲು ಮಡ್ಡಿ ಹೋಗಿದ್ದಾನೆ. ನಾನು ರಂಗನಲ್ಲವೇ ದುರ್ಜಯ. ತಮ್ಮನನ್ನೇ ಕೊಂದು
ಹಿಮ ಹತ್ತಬೇಕೆಂದು ನೀನು ಮಾಡಿದ ಎಲ್ಲ ಸಂಚುಗಳನ್ನು ಹೊಂಚು ಕಾದು ಕಾದು ಹಾಳು ಮಾಡಿದ ರಂಗನಲ್ಲವೇ ನಾನು. ಅಲ್ಲ ಅಲ್ಲ ನನ್ನ ಪ್ರಿಯ ಬಂಧುಗಳೇ, ನನ್ನ ತಂದೆ ತಾಯಿಗಳೇ, ಅಲ್ಲ ನಾನೊಬ್ಬ ಸಾಮಾನ್ಯ ಬೀದಿಯ ಭಿಕಾರಿ, ಸಂಚು ರೂಪವುಳ್ಳವನು. ನನ್ನ ಹೆಸರು ರಂಗ, ರಂಗ. ಆದರೆ ಈ ದೇಹಕ್ಕೆ ರಕ್ತವನ್ನು, ತುಟಿಗಳಿಗೆ ನಗುವನ್ನು, ನಾಲಿಗೆಗೆ ಮಾತನ್ನು ಇಟ್ಟು ಜನ್ಮ ಕೊಟ್ಟ ತಾಯಿಗಿಂತ ಈ ಭೂತಾಯಿ ದೊಡ್ಡವಳು. ರಾಜರು ದೊಡ್ಡವರು, ರಾಜ್ಯ ದೊಡ್ಡದು, ಪ್ರಜೆಗಳು ದೊಡ್ಡವರು ಎಂದು ತಿಳಿದವನು ನಾನು. ಇವನ ಆಡಿಸಿದಂತೆಲ್ಲ ಆಡುತ್ತಾ ಈ ಗುಟ್ಟನ್ನು ನಿಮ್ಮೆಲ್ಲರ ಮುಂದೆ ಬಿಚ್ಚಿಡಲು ಇದುವರೆಗೂ ನಾನು ಸಮಯ ಕಾಯುತ್ತಿದ್ದೆ. ಸಂಜಯರಿಗಾಗಿ ನಾನು ನಿಮ್ಮೆಲ್ಲರನ್ನೂ ವಂಚಿಸಿದ್ದೇನೆ. ನೀವು ಕೊಡುವ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧನಾಗಿದ್ದೇನೆ. ಆಂಜನೇಯ ರಾಜಭಕ್ತ ಅವನೇ ನಮ್ಮೆಲ್ಲರಿ ನಾಯಕ. ನಿನ್ನ ಮನೆಗೆ ಎರಡು ಬಗೆಯ ನಾಯಿಗಳೇ ಅನುಭವಿಸಿ ನಿಮ್ಮ ದ್ರೋಹಕ್ಕೆ ತಕ್ಕ ಫಲವನ್ನು ಅನುಭವಿಸಿ. ಸ್ವಲ್ಪ ಸರಿ ಹೇಳುತ್ತೀರ ಇಲ್ಲ, ಇವರನ್ನು ಜೀವ ಸಹಿತ ಬಿಡುವುದಿಲ್ಲ. ಬೇಡ, ಅವರನ್ನು ಕೊಲ್ಲಬೇಡ. ರಂಗ, ನನ್ನ ಪ್ರಾಣಕ್ಕೆ ಪ್ರಾಣ ಕೊಟ್ಟು ರಕ್ಷಣೆ ಮಾಡಿದ ರಂಗ, ನಿನಗಿಂತಹ ದುರ್ಗತಿ ಬಂತೆ. ಏ ದುರ್ಜಯ, ತಂದೆಯವರಿಗೆ ಕೊಟ್ಟ ಮಾತನ್ನು ಮುರಿದು ನಿನಗೆ ಬುದ್ಧಿ ಕಲಿಸಲೇಬೇಕು. ಪ್ರಭು, ನನಗೇನಾದರೂ ಚಿಂತೆ ಇಲ್ಲ, ಅವನಲ್ಲಿ ಮಾತ್ರ ಕನಿಕರ ತೋರಿಸಬೇಡಿ. ನನಗೆ ಕನಿಕರ ತೋರಿಸಬೇಡಿ, ಅಲ್ಲಿ ತೋರಿಸಿ. ಏ ಅಮ್ಮ, ಹತ್ತಿರ ಬಂದರೆ ಇಬ್ಬರು ಸಾಯ್ತಾರೆ, ಎಚ್ಚರಿಕೆ. ಅಮ್ಮ ತಂದೆಯ, ಈ ಸಮಯದಲ್ಲಿ ಬಾಂಧವ್ಯಕ್ಕಿಂತ ಕರ್ತವ್ಯ ದೊಡ್ಡದು. ಇವನನ್ನು ಸುಮ್ಮನೆ ಬಿಡಬೇಡ. ಏ ಮುದುಕಿ, ನಿನ್ನನ್ನು ಕೊಂದ ಮೇಲೆ ನಾನು ಸಾಯುವುದು. ಕುರ್ಜಿಯ, ಅವಳು ನಿನಗೂ ಎದೆ ಹಾಲು ಕೊಟ್ಟು ಕಾಪಾಡಿದ್ದು ತಾಯಿ, ನೆನಪಿರಲಿ. ಬೇಡ ಬೇಡ, ಆ ತಾಯಿಗೇನೂ ಕಷ್ಟ ಕೊಡಬೇಡ. ರಂಗ, ನಾವು ಸತ್ರು ಚಿಂತೆ ಇಲ್ಲ, ನಮ್ಮ ರಾಜ್ಯವನ್ನು ರಕ್ಷಿಸು, ಈ ರಾಜ ದ್ರೋಹಿಗಳನ್ನು ದಂಡಿಸು, ನನ್ನ ಮಗ ತಂದೆಯನ್ನು ಕಾಪಾಡು. ಚಂದ್ರನು ನಿನ್ನ ವಿಷಯವೆಲ್ಲವನ್ನೂ ಹೇಳಿದ್ದಾಳೆ. ಸ್ವಾಮಿ, ಇದೇ ನಿಮ್ಮ ಸತ್ಯಧರ್ಮ ಕ್ರಿಯೆಗಳನ್ನು ತೋರಿಸಿಕೊಡುವ ಸಮಯ. ನನ್ನ ಮೇಲೆ ನಿಮಗೆ ನಿಜವಾಗಿಯೂ ಪ್ರೀತಿ ಇದ್ದರೆ ಈ ದುರ್ಜಯನಿಗೆ ತಕ್ಕ ಪಾಠ ಹೇಳಿಬಿಡಿ. ನಾವು ಸತ್ರು ಚಿಂತೆ ಇಲ್ಲ. ಸ್ವಾಮಿ, ಹೆದರಬೇಡಿ, ಬನ್ನಿ ಬನ್ನಿ. ಇಲ್ಲ ಇಲ್ಲ, ನಾ ಹತ್ತಿರ ಬರುವುದಿಲ್ಲ. ಆ ತಾಯಿಯನ್ನು ಹಿಂಸಿಸಬೇಡ, ಆ ತಾಯಿಯನ್ನು ಹಿಂಸಿಸಬೇಡ. ಬೇಡ ಬೇಡ, ಆ ತಾಯಿಯನ್ನು ಕೊಲ್ಲಬೇಡ. ನೀನೇನೇ ಶಿಕ್ಷೆ ಕೊಡುವುದಿದ್ರೂ ನನಗೆ ಕೊಡು, ಅನುಭವಿಸುತ್ತೆ. ಬನ್ನಿ ಸ್ವಾಮಿ, ಏನಾದರೂ ಬಿಡಬೇಡಿ, ಇವನನ್ನು ಕೊಲ್ಲೇಬಿಡಿ, ಬನ್ನಿ. ಭಟರೇ, ಅವರಿಬ್ಬರನ್ನು ಎಳೆದುಕೊಂಡು ಹೋಗಿ ಕಂಬಗಳಿಗೆ ಕಟ್ಟಿ ಸುಟ್ಟು ಬಿಡಿ. ಅಯ್ಯೋ ಸ್ವಾಮಿ, ಅವರನ್ನು ಕಟ್ಟಿಸಬೇಡ, ಕಟ್ಟಿಸಬೇಡ. ದುರ್ಜಯ, ನಿನ್ನ ಪಾಪಕ್ಕೆ ಕೊನೆಯೇ ಇಲ್ಲವೆ. ಇದೆ ಪಟರೆ, ಕಡೆ ಹಾಕಿ ನಡೆಯಲಿ. ಬೇಡ ಬೇಡ, ನೋಡಿದ್ರ ಪ್ರಜೆಗಳಿಗೆ ದ್ರೋಹ ಮಾಡಿದವನ ಗತಿಯನ್ನು. ತಾಯಿಯವರು ಬಿಡುಗಡೆ ಆಗೋಯ್ತು, ಇನ್ನು ನಿನ್ನ ನೋಡ್ಕೊಳ್ತೀನಿ. Thank you.
ಅಮ್ಮ ಮಗು ಸಂಜಯ ಅಮ್ಮ ಸಂಜಯ ಇಲಾಡಿ ರಂಗ ರಾಜದ್ರೋಹಿ ಆದವರನ್ನೆಲ್ಲ ಕೊಂದು ಈ ರಾಜ್ಯವನ್ನೇ ರಕ್ಷಿಸಿದ ನಮ್ಮ ಒಡಹುಟ್ಟಿದವರು